ಇವರನ್ನೆಲ್ಲ ಹೇಗೆ ಮೀಟ್ ಮಾಡೋದು? ನಿನ್ ಮದ್ವೆಗೆ ನನ್ ಕರಿ, ಆಗ ನಾನ್ ನಿನ್ ಮೀಟ್ ಮಾಡ್ತೀನಿ. ನನ್ ಮದ್ವೆಗೆ ನಾನ್ ನಿನ್ ಕರಿತೀನಿ, ಆಗ ನನ್ ಮೀಟ್ ಮಾಡು. ಏ ಕಿರಣ್, ನಿನ್ನ ಕರ್ಕೊಂಡು ಹೋಗಕ್ಕೆ ಸೂರ್ಯ ಬರ್ಬೇಕಾಗಿತ್ತಲ್ವಾ, ಯಾಕ್ ಬರ್ಲಿಲ್ಲ? ಗೊತ್ತಿಲ್ವೇ ಕಿರಣ್, ಐ ಲವ್ ಯು, ಐ ಲವ್ ಯು ಕಿರಣ್, ಐ ಲವ್ ಯು. ಸೂರ್ಯ, ನನ್ನ ಪ್ರೀತೆ ಮನಸ್ಸು ಬಿಚ್ಚಿ ನನ್ನ ಪ್ರೀತೆ 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 ಕಣ್ಣು ಮುಚ್ಚಿ ನನ್ನ ಪ್ರೀತೆ ಮನಸ್ಸು ಬಿಚ್ಚಿ ನನ್ನ ಪ್ರೀತೆ ಉಸಿರಾಗಿ ಪ್ರೀತೆ ಬದುಕಾಗಿ ಪ್ರೀತೆ ನನಗಾಗಿ ಪ್ರೀತೆ ನಿನಗಾಗಿ ಪ್ರೀತೆ ಓ ಕಿರಣ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ 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 ಪ್ರೇಮ ಮಿತಿ ಮೀರಿದಾಗ ಪರಿಶುದ್ಧವಾಗಿರುತ್ತದೆ. ಪರಿಶುದ್ಧತೆಗೆ ಧಕ್ಕೆ ಉಂಟಾದಾಗ ಪ್ರೇಮ ಹುಚ್ಚಾಗುತ್ತದೆ. ಇದೊಂದು ಹುಚ್ಚು ಪ್ರೇಮ ಕಥೆ. ಲೈಲಾ ಮಜ್ನುವಿನ ನೈಜತೆ, ರೋಮಿಯೋ ಜೂಲಿಯೆಟ್ಟರ ನೋವು, ಸಲೀಂ ಅನಾರ್ಕಲಿಯ ಸಂಕಷ್ಟಗಳು ಇದರಲ್ಲಿ ಇಲ್ಲ. ಹಿಂದಿನ ಯಾವುದೇ ಪ್ರೇಮ ಕಥೆಯಲ್ಲಿರದ ವಿಶಿಷ್ಟತೆಯೇ ಪ್ರೀತ್ಸೆ. ಡಿಫೆನ್ಸ್ ಮಿನಿಸ್ಟರ್ ಆಗಿ ನೀವೇ ಇಷ್ಟು ಯೋಚನೆ ಮಾಡಿದ್ರೆ ಹೇಗೆ? ಡೋಂಟ್ ವರಿ ಸರ್, ಕಮಾಂಡರ್ ಸೂರ್ಯ ಇಸ್ ಇನ್ ಚಾರ್ಜ್ ಆಫ್ ದಿಸ್ ಆಪರೇಷನ್.
ಹೋಗಿ. Congratulations. Thank you, sir. Sir, yes. Nama Commander Surya. Pleasure nice to meet you. Surya, desha drohigalna matta hakiddu alde magunu kapadidya. I am proud of you, my boy. Ad nan kartavya, sir. Nim kartavya jothege nan vamshud kudina ulisidira. I am very grateful to you. Very glad, sir. Nan hortin, sir. Okay. Bye. All the best. Boy, but today gave him two chances. And he has slapped that through the option. Dawkins knows that ball is only going to bounce about waist high. And you don't fall short of Tendulkar. Six! Hey, in Ardha Gantil train barate. What is it? Kiran, receive Madbeko. Madu. Oh, no, 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 no. ನೀವು ಬರ್ಬೇಕು. ನಾನು ಬರೋಕ್ಕಾಗಲ್ಲ. ಯಾಕ್ರಿ? ಇಂಡಿಯಾಗೆಲ್ಲವರೆಗೂ ನಾನು ಬರೋಕ್ಕಾಗತ್ತಾ? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಪರೀಕ್ಷೆ ಮಾಡ್ಬೇಡ ಪ್ಲೀಸ್. ಖಂಡಿತ ಬಿಡಲ್ಲ ಅಣ್ಣ. ಅತ್ತಿಗೆ, ರೈಲ್ವೆ ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳಿ ಯಾಕೆ ಬರ್ಲಿಲ್ಲ? ನೋಡಿದ್ರ ಬಂದೇ ಬಿಟ್ಲು. ನಾನು ಆಗ್ಲೇ ಹೇಳಿದ್ದೀನಿ ಕಾರ್ ಜೊತೆಲಿ ಹೋಗು ಅಂತ, ನೀನು ಹೋಗ್ಲಿಲ್ಲ. ಅಣ್ಣ ಯಾಕೆ ಬರ್ಲಿಲ್ಲ? ಅದು ಕಿರಣ್, ಅದೇನಾಯ್ತು ಅಂದ್ರೆ ಇಂಡಿಯಾ ವಿನ್ ಆಗೋ ಟೈಮ್ ಆಯ್ತು, ಟಿವಿ ಬಿಟ್ಟು ಬರೋಕಾಗ್ಲಿಲ್ಲ. ಅಲ್ಲ, ಯು ಆರ್ ಕರೆಕ್ಟ್. ಕಿರಣ್, ನಿಮ್ಮ ಅಣ್ಣನಿಗೆ ತಂಗಿ, ಹೆಂಡತಿ, ಮನೆ ಎಲ್ಲ ಕ್ರಿಕೆಟ್. ಅಬ್ಸಲ್ಯೂಟ್ಲಿ ರೈಟ್. ರೀ, ಏನ್ರಿ ಹೇಳ್ತಾ ಇದ್ದೀರಾ? ಕ್ರಿಕೆಟ್ ಅಂತ ತಂಗಿನೇ ಮತ್ ಬಿಡ್ತಾನೆ. ಕಿರಣ್, ಸೂರ್ಯ ನೀನ್ ಯಾವಾಗ ಬರ್ತಿ ಅಂತ ಫೋನ್ ಮಾಡಿದ್ದ? ಅತ್ತಿಗೆ, ಅವನ ಹೆಸರು ಎತ್ಬೇಡ. ಐ ಹೇಟ್ ಹಿಮ್, ಐ ಹೇಟ್ ಹಿಮ್, ಐ ಹೇಟ್ ಕಿರಣ್. ರೀ, ಯಾಕ್ರಿ ನಿಮ್ ತಂಗಿಗೆ ಇಷ್ಟೊಂದ್ ಕೋಪ? ಅದು ಕೋಪ ಅಲ್ಲ ಕಣೆ, ಪ್ರೇಮ ತಾಪ. ಸೂರ್ಯನ ಬಗ್ಗೆ ಇರೋ ಲವ್ ಹೀಗೆ ಬೌನ್ಸ್ ಆಗ್ತಾ ಇದೆ. ಅವನು ನನ್ನ ಲವ್ ಮಾಡ್ತಿಲ್ಲ, ಮಾಡ್ತಿದ್ರೆ ನನ್ನ ರಿಸೀವ್ ಮಾಡಕ್ಕೆ ರೈಲ್ವೆ ಸ್ಟೇಷನ್ ಬರ್ತಿದ್ದ. ಛೀ ಛೀ, ನನ್ನ ಕೈಗೆ ಸಿಗ್ಲಿ ಅವನ. ಸೂರ್ಯ, ಯು ಛೀ, ಯಾವಾಗ್ಲೂ ನನ್ನ ಹೆದರಿಸ್ತೀಯ. ಕಬರ್ಡ್ ಇಂದ ಡೆಡ್ ಬಾಡಿ ಬಿತ್ತು ಅನ್ಕೊಂಡ್ಬಿಟ್ಟೆ. ಅಯ್ಯೋ ನನ್ ಚಿನ್ನು, ನಿನಗಷ್ಟು ಗೊತ್ತಿಲ್ವಾ ಹುಡುಗಿರ್ ಕಬಡ್ಲಿ ಯಾವಾಗ್ಲೂ ಇರೋದು ನ್ಯೂ ಡ್ರೆಸ್ಸಸ್, ಓಲ್ಡ್ ಲವ್ ಲೆಟರ್ಸ್ ಅಂಡ್ ಓಲ್ಡ್ ಲವ್. ಅಯ್ಯೋ ನನ್ನ ಓಲ್ಡ್ ಲವ್. ಅಕಸ್ಮಾತ್ ನನ್ನ ಹೃದಯ ನಿಂತು ಹೋಗಿದ್ದಿದ್ರೆ ಅದ್ ಹೆಂಗ್ ಸಾಧ್ಯ ಡಾರ್ಲಿಂಗ್? ನನ್ನ ಹೃದಯ ನನ್ನ ಹತ್ರ ಇದೆಯಲ್ಲ. ಗೆಟ್ ಲಾಸ್ಟ್, ನಾನು ನಿನ್ನ ಹತ್ರ ಮಾತಾಡಲ್ಲ. ಯಾಕೋ ನೀ ತುಂಬಾ ಕೆಟ್ಟವನು ನೋಡು. ಕೇಳು, ನನ್ನ ಹೃದಯ ಹೇಗ್ ಹೊಡ್ಕೋತಾ ಇದೆ ಅಂತ. ಸೂರ್ಯ 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 ಅಂತ ಬೀಟಿಂಗು. ತಮಾಷೆ ಮಾಡ್ಬೇಡ, ಮೊದ್ ಹೇಳು. ಕೊಡೆಕೆ ನಾಲ್ಕು ಬಂದವನು ನನ್ ಯಾಕೆ ಮೀಟ್ ಮಾಡ್ಲಿಲ್ಲ? ನನ್ ಯಾಕೆ ಅಷ್ಟೊಂದು ಕೊಡ್ಬಿಕೊಂಡೆ? ಸೂರ್ಯ, ನಾವಿಬ್ರು ಜೊತೆಲೇ ಬಂದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಗೊತ್ತಾ? ತುಂಬಾ ಚೆನ್ನಾಗಿರ್ತಿತ್ತು. ಆದ್ರೆ ನಾನ್ ಕೊಡೆಕೆನಲ್ಲಿ ಬಂದಿದ್ದಂತೆ ಯಾವ ಕತೆ ಹೇಳ್ತು? ನೀನ್ ಅಲ್ಲಿಗೆ ಬಂದಿರ್ಲಿಲ್ವಾ? ಹಾಗಾದ್ರೆ ಆ ಹಾಡ್ ಹೇಳ್ದವನ್ ಯಾರು? ಅವಳು ನನ್ನೋಡಲ್ಲ.
ಕರ್ಕೊಂಡ್ ಬರ್ತಾ ಇದೀಯ ನನ್ನ? ಸಸ್ಪೆನ್ಸ್. ವಾವ್, ನೈಸ್ ಪ್ಲೇಸ್. ಸೂರ್ಯ, ಯಾರ ಮನೆಗೆ ಹೋಗ್ತಿದೀವಿ? ಆ ಮನೇಲಿ ಯಾರು ಇರ್ತಾರೋ ಅವ್ರ ಮನೆಗೆ. ಅದನ್ನೇ ಕೇಳ್ತಿರೋದು, ಆ ಮನೇಲಿ ಯಾರಿದ್ದಾರೆ ಅಂತ. ಸದ್ಯಕ್ಕೆ ಮನೆಯಲ್ಲಿ ಒಲವು ಕನಸು ಒಂಟಿತನ ವಾಸ ಮಾಡ್ತಾ ಇದೆ. ಒಗಟ್ಟು ಬಿಟ್ಟು ಫ್ಯಾಕ್ಟ್ ಹೇಳು ಸೂರ್ಯ. ಬಾ ಹೇಳ್ತೀನಿ, ಏನ್ ಅರ್ಜೆಂಟ್? ಸೂರ್ಯ, ಕಮ್ ಆನ್, ಟೆಲ್ ಮಿ. ಯಾ ಕಮ್ ಆನ್ ಯಾ. ದಿಸ್ ವೇ ಡಾರ್ಲಿಂಗ್. ಸದ್ಯಕ್ಕೆ ಇದು ನನ್ನ ಮನೆ. ನಾಳೆ ನಮ್ಮಿಬ್ಬರಿಗೂ ಮದುವೆ ಆದ್ಮೇಲೆ ಇದು ನಮ್ಮ ಮನೆ.
ಪಾದ ಹಕ್ಕಿ ಸ್ತ್ರೀ ಚುಕ್ಕಿ ಹೃದಯ ನಡೆಸುವಳು ಪ್ರೇಮ ಶಕ್ತದಿ ಕನಸನು ಹಡೆದು ತರುವ ಚುಕ್ಕಿ ಸೃಷ್ಟಿ ಬರೆದ ಭಾಮಿನಿ ಷಟ್ಪದಿ ಹೇಳು ಬೀಳಿನ ಬಾಳಿನ ಸರಿಗಮ ಶ್ರುತಿ ಲಯ ಮೀರದೆ ಹಾಡುವ ಸಂಯಮ ಸಾಧಿಸಿ ನಡೆವಳು ಶುಭ ಸಪ್ತಪದಿ ಯಾರಿಟ್ಟರಿ ಚುಕ್ಕಿ ಯಾಕಿಟ್ಟರಿ ಚುಕ್ಕಿ ಯಾರಿಟ್ಟರಿ ಚುಕ್ಕಿ ಯಾಕಿಟ್ಟರಿ ಚುಕ್ಕಿ ಚುಕ್ಕಿ ಕಲ್ಲದ ಚುಕ್ಕಿ 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 ಕಲ್ಲದ ಅಂದದ ಏನಿಷ್ಟು ಅರ್ಜೆಂಟ್ ಮಿಸ್ಟರ್ ಸೂರ್ಯ ನಿನ್ನ ಕಣ್ಣಿನ ತುಟ್ಟು ನೋಟ ನಿನ್ನ ತುಟ್ಟಿ ಮೇಲೆ ನಗು ಹೇಳ್ತಾ ಇದೆ ನಿನ್ನ ಉದ್ದೇಶ ಸರಿ ಇಲ್ಲ ಅಂತ. ಉದ್ದೇಶ ಸರಿಯಾಗಿದೆ ಆದ್ರೆ ನಿನ್ ನೋಡ್ತಾ ಇದ್ರೆ ಬಾಯ್ ಸೂರ್ಯ ಲವ್ ಯು ಯಾರದು 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 ಐ ಲವ್ ಯು ಕಿರಣ್ ಕೊಡೆಕೆನಲಲ್ಲಿ ಹಾಡು ಹೇಳ್ದಂತ ಹೇಳಿದ್ನಲ್ಲ ಅದೇ ಧ್ವನಿಯಲ್ಲಿ ಕೇಳಿಸ್ತು ಚಿಟ್ಕೊಂಡು ನಿಂತಿದ್ದ ನನ್ ಮೇಲೆ ಬೆಳಕ್ ಬಿಟ್ಟ ಮುಖ ಸರಿಯಾಗಿ ಕಾಣಿಸ್ಲಿಲ್ಲ. ಯಾರಯ್ಯ ನೀನು ಕತ್ಲಲ್ಲಿ ಮ್ಯಾಚ್ ಆಡೋ ಬರ್ತೀಯ ವಿಚಿತ್ರ ಪ್ಲೇಯರ್ ಕಣಯ್ಯ ನೀನು ಕತ್ಲಲ್ಲಿ ಬೌಲಿಂಗ್ ಮಾಡಿದ್ರೆ ಕಾಣ್ತದ ಧೈರ್ಯ ಆದ್ರೆ ಬಾ ಬಾರಯ್ಯ ಫ್ಲಡ್ ಲೈಟ್ಸ್ ಅಲ್ಲಿ ಮ್ಯಾಚ್ ಆಡೋಣ ಧೈರ್ಯ ಆದ್ರೆ ಬಾರಯ್ಯ ಬರ್ಲಿಲ್ಲ ಹೆದ್ರು ಓಡೋಗ್ಬಿಟ್ಟ ಭಯ ಪಡ್ತೀಯ ನಾವೆಲ್ಲ ಇಲ್ವಾ ರೀ ಯಾರು ಅವನು ನಮ್ ಕಿರಣ್ ಹೀಗ್ ಹೆದರ್ಸ್ತಾರವನು ಯಾವನೋ 12th ಮ್ಯಾನ್ ಇರ್ಬೇಕು ನಮ್ ಸೂರ್ಯನ್ ಜಾಗದಲ್ಲಿ ಆಡೋಕ್ ಬಂದಿದ್ದಾನೆ ಆದ್ರೆ ನಾನು ಕ್ಯಾಪ್ಟನ್ ಆಗಿರೋವರೆಗೂ ಅದು ಸಾಧ್ಯನಾ ಬನ್ನಿ ಡೋಂಟ್ ವರಿ ಆಯಾಗ ಮಲ್ಕೋಣ ಬನ್ನಿ ನಡೀಮ ಏ ತಿಳ್ಕೋ ನಾನು ಕ್ಯಾಪ್ಟನ್ ಕಣಯ್ಯ ಕ್ಯಾಪ್ಟನ್ ಸಿಕ್ಸ ಬಾರಿಸ್ತೀನಿ Thank you.
ತುಂಬಾ ತುಂಬಾ ಮುದ್ದಾಗಿದ್ದಾಳಮ್ಮ, ತುಂಬಾ ಸುಂದರವಾಗಿದ್ದಾಳೆ. ಹಾ, ನೀನು ಅಷ್ಟೇ ಅವಳು ನೋಡ್ಬೇಕಮ್ಮ, ಅವಳು ಎಷ್ಟು ಚೆನ್ನಾಗಿದ್ದಾಳೆ ಅಂದ್ರೆ ನನ್ನ ಕೈಲಿ ಹೊಗಳೋದಿಕ್ಕೆ ಸಾಧ್ಯ ಆಗ್ತಿಲ್ಲಮ್ಮ. ಅಮ್ಮ, ಅವಳ ಆ ಕಣ್ಗಳು ಎಷ್ಟು ಸುಂದರವಾಗಿದೆ ಗೊತ್ತಾ ಅಮ್ಮ? ಆ ಕಣ್ಗಳನ್ನ ಹಾಗೇ ನೋಡ್ತಾ ಇದ್ರೆ ಗಡಿಯಾರದಲ್ಲಿರೋ ಆ ಮುಳ್ಳುಗಳೆಲ್ಲ ಹಾಗೆ ನಿಂತೋಗ್ಬಿಡುತ್ತಮ್ಮ. ಹಾ, ಆ ತಿರುಗ್ತಿರೋ ಭೂಮಿ ತಾನು ತಿರುಗೋದನ್ನೇ ಮರ್ತೋಗ್ಬಿಡುತ್ತಮ್ಮ. ಅವಳ ಹತ್ರ ಎಷ್ಟೋ ಸತಿ ಏನೇನೋ ಹೇಳಬೇಕು ಅಂತಿರೋ ಮಾತುಗಳೆಲ್ಲ ನನ್ನ ಗಂಟಲಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತಮ್ಮ. ಹಾ ಅಮ್ಮ, ನೀನು ಅವಳ ನಗುನ್ ಕೇಳಿದ್ಯಾ? ಆ ನಗುನ್ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು, ಕೇಳ್ತಾನೆ ಇರ್ಬೇಕು ಅನ್ಸುತ್ತಮ್ಮ. ಹಾ ಅಮ್ಮ, ಅದು ನಗು ಅಲ್ಲಮ್ಮ, ಹೂವಿನ ಗುಚ್ಛ, ಹೂವಿನ ಗುಚ್ಛ. ಆ ಹೂವೇ ಜಗತ್ತಿನ ತುಂಬಿದೆ ಅನ್ನಿಸ್ತಾ ಇದೆ. ಅಮ್ಮ, ಅವಳು ಹುಡುಗಿ ಅಲ್ಲಮ್ಮ, ನನಗೋಸ್ಕರ ಆ ದೇವಲೋಕದಿಂದ ಬಂದಿರೋ ಅಪ್ಸರೆ ಅಮ್ಮ, ಅಪ್ಸರೆ ರಂಬೆ ಅಮ್ಮ ಅವಳು. ಅಮ್ಮ 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 ಅಮ್ಮ, ಇವಳಿ ಮನೆ ಸೊಸೆಯಾಗಬೇಕು ಅಂತ ನಿನ್ನಂಗೆ ಆಶೀರ್ವಾದ ಮಾಡ್ಬೇಕಮ್ಮ. ಮಾಡ್ತೀಯ ತಾನೆ? ಹಾ ಹಾ, ನೀನು ಮಾಡೇ ಮಾಡ್ತೀಯ ನಂಗೆ ಗೊತ್ತಿತ್ತು, ನನ್ನ ಮುದ್ದು ಅಮ್ಮ ನೀನು. ಅಮ್ಮ ಟೈಮ್ ಆಗೋಯ್ತು, ನೀನು ಮಲ್ಕೋ, ನಾಳೆ ನಾನು ಮತ್ತೆ ಫೋನ್ ಮಾಡ್ತೀನಿ. ಗುಡ್ ನೈಟ್ ಚಂದ್ರು. ಚಂದ್ರು, ಯಾರ ಜೊತೆ ಮಾತಾಡ್ತಿದ್ಯಪ್ಪ? ಅಮ್ಮನ ಜೊತೆ ಡ್ಯಾಡಿ. ಚಂದ್ರು ಚಿಕ್ಕ ವಯಸ್ಸಿಂದ ಒಂಟಿಯಾಗೇ ಬೆಳೆದ, ತನ್ನ ಮನಸ್ಸಿನ ಭಾವನೆಗಳನ್ನ ಹೊರಗೆ ಹೇಳ್ಕೊಳ್ಳೋದಕ್ಕೂ ಹಂಚ್ಕೋತಾನೆ. ತುಂಬಾ ನಾಚಿಕೆ ಸ್ವಭಾವ, ತನ್ನದೇ ಆದ ಲೋಕದಲ್ಲಿ ತೇಲಾಡ್ತಾ ಇರ್ತಾನೆ. ಸೊ ಹೀ ಈಸ್ ಮೆಂಟಲಿ ಅಬ್ನಾರ್ಮಲ್, ಮಾನಸಿಕವಾಗಿ ತುಂಬಾ ನೊಂದಿದ್ದಾನೆ ಅಂತ ಕಾಣುತ್ತೆ. ಅಡ್ಮಿರಲ್, ನಿಮ್ಮ ಅವನ ಸಂಬಂಧ ಮಾತು ಹೇಗಿದೆ? ತುಂಬಾ ಕಮ್ಮಿ, ತುಂಬಾ ಕಮ್ಮಿ ಡಾಕ್ಟರ್. ಅವನಾಗಾಗ್ಗೆ ತನ್ನ ತಾಯಿ ಜೊತೆ ಫೋನ್ನಲ್ಲಿ ಮಾತಾಡ್ತಾನೆ ಇರ್ತಾನೆ. ನನಗೆ ಯಾಕೋ ತುಂಬಾ ಗಾಬರಿ ಆಗತ್ತೆ. ಅವನ ತಾಯಿ ಹತ್ರ ಮಾತಾಡಿದ್ರೆ ನೀವ್ ಯಾಕೆ ಗಾಬರಿ ಆಗಬೇಕು? ಯಾಕೆ ಅಂದ್ರೆ 18 ವರ್ಷ ಆಯ್ತು ಅವನ ತಾಯಿ ಸತ್ತು. ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಉಸಿರಾಡಿದ್ದು ಆಸೆಯ ಭ್ರೂಣ, ಪಡೆಯಿತು ಪ್ರಾಣ, ಬೆಳೆಯಿತು ಕಲಿಯಿತು ಮುದ್ದಿನ ಮಾತೊಂದ. Excuse me. Control, please. ಮನಸ್ಸಿಗೆ ಕೋಟಿ ಕಣ್ಣು, ನನ್ನುಸಿರ ಹತ್ತಿರ ಬಂದಿರುವೆ. ನೋಡೊಮ್ಮೆ, ಹೇಳೊಮ್ಮೆ, ನಿನ್ನ ಅಂಗೀಕಾರದಲ್ಲಿ ಬದುಕುವೆ, ತಿರಸ್ಕಾರದಲ್ಲಿ ಸಾಯುವೆ. ಕಿರಣ್, ಪ್ರೀತೆ ಪ್ರೀತೆ, ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತೆ, ಪ್ರೀತೆ ಪ್ರೀತೆ, ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತೆ, ಉಸಿರಾಗಿ ಪ್ರೀತೆ, ಬದುಕಾಗಿ ಪ್ರೀತೆ, ನನಗಾಗಿ ಪ್ರೀತೆ, ನಿನಗಾಗಿ ಪ್ರೀತೆ. ಓ ಕಿರಣ, ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ, ಕಿರಣ ಕಿರಣ. ಹಾಯ್. ಹಾಯ್ ಸೂರ್ಯ. ಯಾಕೆ ಲೇಟ್? ಐ ಆಮ್ ಸೋ ಸಾರಿ. ಕಮ್ ಆನ್, ಲೆಟ್ಸ್ ಗೋ. ಎಲ್ಲಿಗೆ? ನಮ್ಮ ಮನೆಗೆ. ಮನೆಗೆ ತಾನೆ? ಆ ಕಡೆ ಅಲ್ಲ, ಈ ಕಡೆ. ಕಮ್ ಆನ್. ಓಕೆ. ಹ
ಸೂರ್ಯನ ಸಾಹಸ ಬಿಟ್ಬಿಡಕ್ಕಿರ. ಯಾರು ನೀನು? ನಿನ್ ಹೃದಯದ ಬಡಿತ ಈ ಹೃದಯದಲ್ಲಿ ನಿನ್ನೆ ತುಂಬಿಕೊಂಡಿರೋ ನಿನ್ನೋನು ಕಿರಣ್. ನನಗ್ಯಾಕೆ ಫೋನ್ ಮಾಡ್ತಿದ್ಯಾ ಕಿರಣ್? ನಾನು ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು, ನಿನ್ನ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಪ್ಲೀಸ್ ಪ್ಲೀಸ್ ಫೋನ್ ಕಟ್ ಮಾಡ್ಬೇಡ ಕಿರಣ್. ನೋಡು ನೋಡು, ಆ ಸೂರ್ಯ ನಿನ್ ಕರೆಕ್ಟ್ ಜೋಡಿ ಅಲ್ಲ, ನಾನೇ ನಾನೇ ನಿನ್ ಕರೆಕ್ಟ್ ಜೋಡಿ. ಹಾ ನೋಡು, ಅವನು ನಿನ್ ಯಾಮಾಡಿಸ್ಬೇಕು ಅಂತ, ನಿನ್ ಬುಟ್ಟಿಗೆ ಹಾಕೊಂಬೇಕು ಅಂತ ಪ್ರೀತಿಯನ್ನು ನಾಟಕ ಆಡ್ತೀಯಾನೆ. ನಾನ್ ನಿನ್ನ ತುಂಬಾ ನಿಜವಾಗ್ಲು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಹಾ ನೋಡು, ಅವನ್ ಕಟ್ಟಿರೋ ಆ ಕಲ್ಲು ಮಣ್ಣಿನ ಬಿಲ್ಡಿಂಗ್ ಅಲ್ಲಿ ಅದ್ ಹ್ಯಾಕ್ ಬದುಕ್ತೀಯ, ಹ್ಯಾಕ್ ಸುಖವಾಗಿರ್ತೀಯ ನೀನು ಕಿರಣ್. ನೋಡು ನೋಡು, ನೀನ್ ಇರ್ಬೇಕಾದ್ದು ಆ ಕಲ್ಲು ಮಣ್ಣಿನ ಬಿಲ್ಡಿಂಗ್ ಅಲ್ಲ, ನನ್ನಿ ನನ್ನಿ ಪ್ರೀತಿಯ ಅರಮನೆಯಲ್ಲಿ, ಪ್ರೇಮದ ಅರಮನೆಯಲ್ಲಿ. ಹೌದ್ ಕಿರಣ್, ಇಲ್ಲಿ ತುಂಬಿರೋದೆಲ್ಲ ಬರೀ ನೀನೇ ನೀನೇ, ನಿನ್ ಲವ್ ನನ್ ಸುತ್ತಮುತ್ತ ಇರೋದೆಲ್ಲ ನೀನೇ ನೀನೇ ಕಿರಣ್. ಯಾಕೆ ನನ್ನಿಂದ ಬಿದ್ದಿದ್ಯಾ? ಏನ್ ಬೇಕು ನಿನ್ಗೆ? ನನಗ್ ನೀನ್ ಬೇಕು, ನಿನ್ ಪ್ರೀತಿ ಬೇಕು, ಅದನ್ ಬಿಟ್ಟು ನಂಗ್ ಬೇರೆ ಏನು ಬೇಡ ಕಿರಣ್. ಪ್ಲೀಸ್ ಪ್ಲೀಸ್ ಕಿರಣ್. ನೋಡು, ನೀನ್ ಯಾರೇ ಆಗಿದ್ರು ಏನೇ ಹೇಳಿದ್ರು, ಈಗ ನಾನ್ ಹೇಳೋದನ್ನ ನೀನ್ ಕೇಳು. ಹೀಗೆ ಫೋನ್ ಮಾಡ್ತಾ ನನ್ನ ಹಿಂದೆ ಬೀಳ್ತಾ ನನ್ ಎಷ್ಟೇ ಹೆದರ್ಸಿದ್ರು, ನನಗೆ ಏನ್ ಅನ್ಸುತ್ತೋ ನಾನು ಅದನ್ನೇ ಮಾಡೋದು. ನನಗೆ ಹೇಗ್ ಬದುಕಬೇಕು ಅನ್ಸುತ್ತೋ ಹಾಗೆ ಬದುಕೋದು. ನನ್ನ ಇಷ್ಟಕ್ಕೆ ನನ್ನನ್ನು ಬಿಟ್ಬಿಡು. ನಿನ್ನಿಷ್ಟನೇ ನನ್ನಿಷ್ಟ, ನಿನ್ನಿಷ್ಟ ಬಂದಾಗೆಲ್ಲ ಬಾಳು, ಅದು ನನ್ ಜೊತೆ ನನ್ ಜೊತೆ ಬಾಳು, ನನ್ನ ಈ ಬಾಹು ಬಂಧನದಲ್ಲಿ ಬಾಳು. ಶಟ್ ಅಪ್. ಏ ಕಿರಣ್, ಯಾಕೆ ಏನಾಯ್ತು? ನಾ ಎಷ್ಟಲ್ಲ ಫೋನ್ ಮಾಡಿದ್ರು ರಿಸೀವೇ ಮಾಡಲಿಲ್ಲ, ಅದಕ್ಕೆ ಬಂದೆ. ಸೂರ್ಯ ಅವನು ಫೋನ್ ಮಾಡಿದ್ರೆ ನೀನು ಮಾತಾಡ್ತಾನೆ, ತುಂಬಾ ಭಯ ಆಯ್ತು, ಅದಕ್ಕೆ ನಾನು ಫೋನ್ ರಿಸೀವ್ ಮಾಡಲಿಲ್ಲ. ಅದಕ್ಕೆ ಯಾಕೆ ಹೆದರ್ಕೋಬೇಕು? ಹ್ಮ್, ಕೂತ್ಕೋ, ರಿಸೀವರ್ ತೆಗೆದಿಟ್ರೆ ಆಯ್ತು, ಇಟ್ಸ್ ಸಿಂಪಲ್. ಅಷ್ಟಕ್ಕೆ ಹೆದರ್ಕೊಳ್ಳೋದಾ? ನೀನ್ ಬಂದಿದ್ ಒಳ್ಳೇದೇ ಆಯ್ತು, ಮನೇಲಿ ಅಜ್ಞಾತ್ಗೆ ಯಾರು ಇಲ್ಲ, ನಾನು ಒಬ್ಳೇ ಇದ್ದೀನಿ. ಈಗ ಇಬ್ರು ಇದೀವಲ್ಲ, ಇಬ್ರು ಒಬ್ರಾಗಣ. ಹಲೋ ಮಿಸ್ಟರ್ ಸೂರ್ಯ. ಹಲೋ, ನೀವು ಯಾರಂತ ನಂಗೆ ಗೊತ್ತಾಗಲಿಲ್ಲ. ಕರೆಕ್ಟ್, ಬಟ್ ನೀವು ಯಾರು ನಂಗೆ ಚೆನ್ನಾಗಿ ಗೊತ್ತು. ಹಾಂ, ಏನು ಗೊತ್ತು? ನಮ್ಮಿಬ್ರು ಗುರಿನೂ ಒಂದೇ, ದಾರಿನೂ ಒಂದೇ, ನಾವಿಬ್ರು ಒಂದೇ ದೋಣಿ ಪ್ರಯಾಣಿಕರು. ದೋಣಿ ಯಾವುದು? ಅಡ್ಮಿರಲ್ ಅಶೋಕ್ ರಾವ್. ಅಡ್ಮಿರಲ್ ಅಶೋಕ್ ರಾವ್? ಈಸ್ ಮೈ ಡ್ಯಾಡ್. ಅರೆ, ನೀವು ಅಡ್ಮಿರಲ್ ಅಶೋಕ್ ರಾವ್ ಸಣ್ಣ? ಯು ಆರ್ ಚಂದ್ರು? ಯಾ, ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ವೆಲ್ಕಮ್. ಡ್ಯಾಡಿ ಯಾವಾಗ್ಲೂ ನಿಮ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಏನ್ ಮಾತಾಡ್ತಿರ್ತಾರೆ? ಇನ್ನೇನು, ನನ್ನ ಬೈತಿರ್ತಾರೆ, ನಿಮ್ಮನ್ನು ಹೊಗಳ್ತಾರೆ, ನೇವಿಗೆ ಸೇರು, ನಿಮ್ ತರ ಸಿನ್ಸಿಯರ್ ಆಫೀಸರ್ ಆಗು ಅಂತ. ನೀವೇನ್ ಮಾಡ್ತಿದ್ರೆ ಚಂದ್ರು? ಲವ್. ನಾನು ಕೇಳಿದ್ದೀನಿ ಪ್ರೊಫೆಷನ್. ಲವ್ ಈಸ್ ಎವ್ರಿಥಿಂಗ್ ಫಾರ್ ಮೀ, ಲವ್ ಈಸ್ ಮೈ ಪ್ರೊಫೆಷನ್. ಒಳ್ಳೆ ಪ್ರೊಫೆಷನ್. ಅದಿರ್ಲಿ, ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಾ? ಪ್ರೀತಿಸಿದೀನಿ, ಪ್ರೀತಿಸ್ತಾ ಇದ್ದೀನಿ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತಲೇ ಇದ್ದೀನಿ. ನಾನ್ ಸೂರ್ಯನ್ ಮದುವೆಗೆ ಅಡ್ಡ ಬರ್ತಾ ಇದ್ದೀನ? ಇಲ್ಲಮ್ಮ, ಇಲ್ಲ ಇಲ್ಲ, ಅವ್ನು ಬಹಳ ಒಳ್ಳೆ ಹುಡುಗ, ಅವನ ಮೇಲೆ ನನ್ಗೆ ಯಾವ ರೀತಿ ದ್ವೇಷನೂ ಇಲ್ಲಮ್ಮ. ಆದ್ರೆ ಅವನು ನನ್ ಕಿರಣ್ಣ ಮದುವೆ ಆಗ್ತಾನಂತೆ, ಅದ ಹೇಗಮ್ಮ ಸಾಧ್ಯ? ಅವಳು ನನ್ನೋಳಮ್ಮ, ನನ್ನೋಳು, ಅದವನಿಗೆ ಗೊತ್ತಿಲ್ಲ, ದಡ್ಡ ಮುಟ್ಟಾಳ. ಅವನು ನನ್ನ ಕಿರಣ್ಣ
ದೂರ ಮಾಡಬೇಕು ಅಂತ ಟ್ರೈ ಮಾಡ್ತೀನಮ್ಮ. ಅದು ಯಾರಿಂದಲೂ ಸಾಧ್ಯ ಇಲ್ಲಮ್ಮ, ಯಾರಿಂದಲೂ ಸಾಧ್ಯ ಇಲ್ಲ. ಆ ಸೂರ್ಯ ಒಬ್ಬ ಐಲು ತಿಕ್ಲ ಹುಚ್ಚ, ಲವರ್ಸ್ ನ ಬೇರೆ ಮಾಡೋದು ಮಹಾಪಾಪ ಅಂತ ಅವ್ನಿಗೆ ಗೊತ್ತೇ ಇಲ್ಲಮ್ಮ. ಅವಳು ಅಷ್ಟೇ ಅಮ್ಮ, ನಾನು ಅರ್ಥನೇ ಮಾಡ್ಕೊಂತಿಲ್ಲ. ನಾನು ಏನೆಲ್ಲ ಟ್ರೈ ಮಾಡ್ಬಿಟ್ಟೆ ಅವಳು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅಂತ. ಅವಳಿಗೆ ಅರ್ಥ ಮಾಡ್ಸೋದಿಕ್ಕೆ ಇನ್ನೇನೋ ಒಂದು ದಾರಿ ಹುಡುಕ್ತೀನಮ್ಮ. ಇವತ್ತಿನ ಕಾರ್ಯಕ್ರಮ ಈ ಮೇಣ ಬತ್ತಿಗಳನ್ನು ಊದಿ ನಂತರ ಕೇಕ್ ಕಟ್ ಮಾಡಬೇಕು ಅಂತ ಇತ್ತು, ಆದ್ರೆ ಬಿಕಾಸ್ ಆಫ್ ಬ್ಯಾಡ್ ವೆದರ್, ಗಾಳಿ ವಿಪರೀತ ಇರೋದ್ರಿಂದ ಮತ್ತು ಕಿರಣ್ ಅವರ ಶ್ವಾಸ ನಂಬಿಕೆಗೆ ಯಾವ ತೊಂದರೆ ಆಗಬಾರ್ದು ಅನ್ನೋ ಒಂದು ಸದಿಚ್ಛೆಯಿಂದ ಕಿರಣ್ ಅವರು ಈ ಕೇಕ್ ಅನ್ನ ಕಟ್ ಮಾಡಿ ತಮ್ಮ ಹುಟ್ಟು ಹಬ್ಬವನ್ನ ಆಚರಿಸಬೇಕು ಅಂತ ಕೇಳ್ಕೊಳ್ತೇನೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಕಿರಣ್ ಡಿಯರ್, ಹ್ಯಾಪಿ ಬರ್ತ್ಡೇ ಟು ಯು. ಕಿರಣ್ ಅವರು ಕೇಕಿನ ರುಚಿ ಮಾತ್ರ ನೋಡಿ ಡಯಟ್ ಮೇಲೆ ಇದ್ದಿದ್ರಿಂದ ಸೂರ್ಯನ ಬಾಯಿಗೆ ಇಡ್ತಾ ಇದಾರೆ, ಸೂರ್ಯ ಮರುಕಳಿಸಿ ಕಿರಣ್ ಬಾಯಿಗೆ ಇಡ್ತಾ ಇದಾರೆ, ನನ್ನ ಬಾಯಿ ಅರೆ ಕರೆಂಟ್ ಹೋಯ್ತು, ಈಗ ಮುಂದೇನು ಮಾಡ್ಬೇಕು ಅನ್ನೋದನ್ನ ನಮ್ಮ ಅಂಪೈರ್ ಹೇಳ್ಬೇಕು ಅಂತ ಕೇಳ್ಕೊಳ್ತೇನೆ. ಫ್ಯೂಸ್ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅಂಪೈರ್ ಹೇಳ್ತಾ ಇದಾರೆ. ಡೆಫಿನೆಟ್ಲಿ, ಪ್ಲೀಸ್ ಕಮ್, ಬನ್ನಿ ಒಂದ್ ನಿಮಿಷ. ಸೂರ್ಯ, ಸೂರ್ಯ ಏನ್ ಮಾಡ್ತಿದ್ಯಾ? ಸೂರ್ಯ ಬಿಡು, ಸೂರ್ಯ ಕೈ ತೆಗೆ. ಸೂರ್ಯ ಅಣ್ಣ, ನಾಟಿ ಬಾಯ್ ಸೂರ್ಯ ಅಣ್ಣ. ಐ ಲವ್ ಯು ಕಿರಣ್. ಸೂರ್ಯ, ಸೂರ್ಯ ಕಿರಣ್, ಸೂರ್ಯ ಏನಾಯ್ತು? ಅವನು ಬಂದಿದ್ದ. ಹಲೋ, ಕಿರಣ್ಗೆ ಫೋನ್ ಕೊಡಿ. ಯಾರು ನೀನು? ಕಿರಣ್ಗೆ ಹೇಳಿ ಅವಳ ಬರ್ತ್ಡೇ ಗಿಫ್ಟ್ ಇನ್ ಸ್ವಲ್ಪ ತಿಗಳು ತಲುಪುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ದ ಗಿಫ್ಟ್, ಬಟ್ ಹೂ ಆರ್ ಯು? ನಾನು ನನ್ನ ಹೆಸರನ್ನ ಅವಳ ಕೆನ್ನೆ ಮೇಲೆ ಆಲ್ರೆಡಿ ಬರೆದಾಗಿದೆ. ವಾಟ್? ಹಲೋ ಡರ್ಟಿ ಫೆಲೋ, what?
ಗೆಲುವೆ ಪ್ರೀತೆ 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 ಕಿರಣ್ ಫೋನ್ ತಗೋ ಬಾ. ನೋಡು ಫೋನ್ ಅವಂದೇ ಆಗಿದ್ರೆ ನಾನು ಹೇಳ್ದಾಗ ಕೇಳು, ಮಾತಾಡು. ನಂಗೆ ತುಂಬಾ ಭಯ ಆಗುತ್ತೆ ಕಿರಣ್. ನೀನು ಇದೇ ರೀತಿ ಭಯ ಪಡ್ತಾ ಇದ್ರೆ ಜೀವನ ಪೂರ್ತಿ ಭಯ ಪಡಬೇಕಾಗುತ್ತೆ. ಕಮಾನ್ ಟೇಕ್ ದ ಫೋನ್, ಕಮಾನ್ ಕಿರಣ್ ಮಾತಾಡು, ಕಮಾನ್. ಕಿರಣ್ ಯಾಕೆ ಇಷ್ಟೊಂದು ಲೇಟ್ ಮಾಡಿದೆ ಫೋನ್ ತಗೊಳ್ಳೋದಕ್ಕೆ? ನಾನು ಎಷ್ಟು ಹೇಳಿಲ್ಲ ನಿಮಗೆ ಆ ಸೂರ್ಯನ ಸಾಹಸ ಬಿಟ್ಬಿಡು ಅಂತ? ನನ್ನ ಮಾತು ಕೇಳಿದೆ, ಅವನಿಗೆಲ್ಲ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಹೊಣೆ ನಾನಾಗಲ್ಲ, ನೀನಾಗ್ತೀಯ. ನಾನಾ? ನೀನು ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೀನಿ. ಸೂರ್ಯನ್ ಮೀಟ್ ಮಾಡಲ್ಲ, ನಾನು ನಿನ್ನ ಮೀಟ್ ಮಾಡಬೇಕು. ನನ್ನ ಹಿಡಿದಾಗಬೇಕು ಅಂತ ಐಡಿಯಾ ಮಾಡ್ತಿದ್ಯ ಕಿರಣ್? ಇಲ್ಲ ಇಲ್ಲ, ನೋಡ್ಬೇಕು ಅನ್ನೋ ಕುತೂಹಲ. ನಿನ್ನ ಕುತೂಹಲ ನನಗೆ ಅಪಾಯ, ಆದ್ರೂ ಪರವಾಗಿಲ್ಲ, ನಿನಗೋಸ್ಕರ ಒಪ್ಕೊಂತಾ ಇದ್ದೀನಿ. ನಾಳೆ ಸಂಜೆ ಕರೆಕ್ಟಾಗಿ 4 ಗಂಟೆಗೆ ಅಶೋಕ್ ಹೋಟ್ಲ್ ಸ್ವಿಮ್ಮಿಂಗ್ ಪೂಲ್ ಹತ್ರ ನಿನಗೋಸ್ಕರ ಕಾಯ್ತಾ ಇರ್ತೀನಿ, ಬರ್ತೀಯ ತಾನೇ? ಓಕೆ ಶೂರ್. ನಾನು ನಿನ್ನ ಗುರ್ತಿಡಿಯೋದು ಹೇಗೆ? ನಿಜವಾದ ಪ್ರೀತಿನ ಗುರುತಿಸೋದಿಕ್ಕೆ ಕಣ್ ಬೇಡ ಕಿರಣ್, ಹೃದಯ ಬೇಕು. ನೀನು ಯಾರು ಅಂತ ನಂಗೆ ಗೊತ್ತು, ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ ಅಲ್ಲ. ನಾಳೆ ಹೇಗಿದ್ರು ನಿನ್ನ ಎದುರುಗಡೆ ಬರ್ತಿದ್ದೀನಲ್ಲ, ನಿನ್ನ ಹೃದಯ ನನ್ನ ಗುರುತಿಸೇ ಗುರುತಿಸುತ್ತೆ. ಬಾಯ್ ಕಿರಣ್. ಅವನು ಯಾರು ಅಂತ ಹೇಳಲಿಲ್ಲ, ನಾಳೆ ಅವನು ಹಿಡಿಲೇಬೇಕು. ಸೂರ್ಯ, ಪೊಲೀಸ್ ಹೆಲ್ಪ್ ತಗೊಳ್ಳೋದು ಒಳ್ಳೇದು. ಯಾರು ಹೆಲ್ಪ್ ಬೇಕಾಗಿಲ್ಲ, ಈ ಸೂರ್ಯ ಒಬ್ಬನೇ ಸಾಕು. ¶¶
ನಾನ್ಯಾರು ಅಂತ ಗೊತ್ತಾಯ್ತಾ? ನಾನು ಚಂದ್ರು. ನನ್ ಸರಿಯಾಗಿ ನೋಡು, ನಾನು ಯಾವಾಗ್ಲೂ ಕಾಲೇಜಲ್ಲಿ ಗುಂಪಿನ ಹಿಂದೆನೆ ಇರ್ತಿದ್ದೆ. ನಿನ್ ಮುಂದೆ ಬರಕ್ಕೆ ಯಾರು ಭಯ ಪಡ್ತಿದ್ನೋ, ನಿನ್ ಜೊತೆ ಮಾತಾಡಕ್ ಯಾರು ಸಂಕೋಚ ಪಡ್ತಿದ್ನೋ, ಅವನೇ ನಾನು. ಕಾಲೇಜ್ ಡೇಸ್ ನಲ್ಲಿ ನನ್ ತುಟಿಗಳು ಏನೋ ಹೇಳಬೇಕು ಅಂತ ತಡವರಿಸ್ತಾ ಇತ್ತು, ಆದ್ರೆ ನಾಲ್ಗೆ ಅದಕ್ಕೆ ಸಪೋರ್ಟ್ ಮಾಡ್ತಾನೆ ಇರ್ಲಿಲ್ಲ. ಇವತ್ತು ಆಸೆಯ ಸುವಾಸನೆ ಗಾಳಿ ನಿನ್ ಸುತ್ತ ಸುತ್ತ ಇದೆ. ನನ್ನಲ್ಲಿ ನೂರಾರು ಕನಸುಗಳಿವೆ, ಇವತ್ತು ಅದೆಲ್ಲ ನಿನಗೆ ಹೇಳ್ಬಿಡ್ತೀನಿ ಕಿರಣ್, ಹೇಳ್ಬಿಡ್ತೀನಿ. ಆದಷ್ಟು ಜಾಸ್ತಿ ಹೊತ್ತು ಮಾತಾಡಕ್ಕೆ ಟ್ರೈ ಮಾಡಿ, ಆಗ್ಲೇ ನಂಬರ್ ಟ್ರೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹೌದು ಕಿರಣ್, ಕಮ್ ಆನ್. ಹಲೋ ಕಿರಣ್, ನೀನ್ ಮಾಡಿ ಸರಿ ಇಲ್ಲ. ನಾನೇನ್ ಮಾಡ್ದೆ? ಮೋಸ ಮಾಡ್ದೆ. ಸೂರ್ಯ ಅಲ್ಲಿ ಯಾಕೆ ಬಂದಿದ್ದ? ನನ್ ಹಿಡಿಬೇಕು ಅಂತಾನೆ. ಸೂರ್ಯ ಅಲ್ಲಿಗೆ ಬಂದಿರೋದು ನನಗ್ ಗೊತ್ತೇ ಇಲ್ಲ. ನೀ ತುಂಬಾ ಮುಗ್ದೆ, ನಿಂಗೇನು ಗೊತ್ತಿಲ್ಲ ಅಲ್ಲ? ಅಲ್ಲಿ ಪಕ್ಕದಲ್ಲಿ ಆ ಪೊಲೀಸ್ ಇನ್ಸ್ಪೆಕ್ಟರ್ ಅದು ನಿಂಗೆ ಗೊತ್ತಿಲ್ಲ? ನಾನು ಇಲ್ಲಿಂದ ಫೋನಲ್ಲಿ ಮಾತಾಡ್ತೀನಿ ಅಂತ ಟ್ರೇಸ್ ಔಟ್ ಮಾಡಕ್ಕೆ ಟ್ರೈ ಮಾಡ್ತಿರೋದು ನಿಂಗೆ ಗೊತ್ತಿಲ್ಲ ಅಲ್ಲ? ಕಿರಣ್, ನನ್ನ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಕಿರಣ್, ನೀನು ಆ ಬ್ಲ್ಯಾಕ್ ಅಂಡ್ ಕ್ರೀಮ್ ಡ್ರೆಸ್ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯ. ನಾಳೆ ಹೋಳಿ ಹಬ್ಬ, ನಾನೇ ನಿನ್ನ ಮುಖಕ್ಕೆ ಬಣ್ಣ ಬಳಿಯೋದಕ್ಕೆ ಬಂದೇ ಬರ್ತೀನಿ. ಬಾಯ್ ಕಿರಣ್. ಮೇಡಮ್, ಫೋನ್ ಪ್ಲೀಸ್. ಕಂಟ್ರೋಲ್ ರೂಮ್, ಪಟೇಲ್ ಈಗ ಫೋನ್ ಟ್ರೇಸ್ ಮಾಡಿದ್ರಲ್ಲ, ಆ ನಂಬರ್ ಕೊಡಿ. ಹಾ, 333-53-687. ಇದು ನಮ್ಮನೆ ಫೋನು, ಇನ್ನೊಂದು ಫೋನು. ಛೇ, ಏನ್ ಸರ್ ನೀವು, ಇನ್ನೊಂದು ಫೋನ್ ಇದೆ ಅಂತ ಹೇಳಲೇ ಇಲ್ಲ. ಇನ್ಸ್ಪೆಕ್ಟರ್, ಏನು ಪ್ರಯೋಜನ ಇಲ್ಲ, ಅವನಿಷ್ಟು ತಪ್ಸ್ಕೊಂಡ್ಬಿಟ್ಟಿರ್ತಾನೆ. ಕಡ ಕದಿಯೋಣ, ಮೋಡದ ಕಡಲಿಂದ ಪನ್ನೀರ ಕಡೆಯೋಣ, ಬಿಡಿ ಹೆತ್ತ ಬಣ್ಣಗಳ ಬಿಳಿ ಬಿಳಿ ಬಟ್ಟೆಗೆ ಚೆಲ್ಲೋಣ, ಓಹೋ ಕುಣಿಯಾಡೋಣ. ಹೋಳಿ 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 ಹೋಳಿ, ಏಳೇಳು ಬಣ್ಣದ ಬೆಳ್ಳಿ ಹೋಳಿ, ಅರಿಶಿನ ಕುಂಕುಮವ ಒಂದು ಕ್ಷಣ ಬೆರೆಸೋಣ, ಹಸಿರಿನ ಜೊತೆಯಲ್ಲಿ ಒಂದು ಕ್ಷಣ ಇರಿಸೋಣ,
ರವಿ ವರ್ಮನ ಕರೆ ಕ್ಷಮಿಸು ಬಣ್ಣದ ಹಬ್ಬ ಅನ್ನೋಣ ಕೊಳಲಲ್ಲಿ ಪಂಚಮವ ಹಿಡಿಸೋಣ ಮಯೂರದ ಮೈಯಿಂದ ವಾಸಿಲೆಯ ಬೆರೆಸೋಣ ಹದ ಮೀರದಂತ ಹೂಗಳ ಬಣ್ಣದ ಅಡಿಗೆ ಕಲಿಯೋಣ ಭಾವದ ಹೋಳಿಗೆ ಮಾಡೋಣ ಹೇಳದ್ನಲ್ಲ ಅವನಿಗೆ ಇಲ್ಲಿ ಬರಕ್ ಧೈರ್ಯ ಇಲ್ಲ ಅಂತ. ಎನಿವೆ ಹ್ಯಾಪಿ ಹೋಳಿ. ಹ್ಯಾಪಿ ಹೋಳಿ. ಥ್ಯಾಂಕ್ ಯು ವೆರಿ ಮಚ್ ಬಾಯ್. ಪೂನಂ, ಪೂನಂ ನಿಂತ್ಕೋ. ಅರೆ ಏನ್ರಿ, ನನ್ ಬಿಟ್ಟು ಒಬ್ಳೆ ಹೋದ್ರೆ ಹೇಗೆ? ಇವತ್ತು ನಾವಿಬ್ರು ಜೊತೆಲ್ಲೇ ಸ್ನಾನ ಮಾಡ್ಬೇಕು. ನನ್ನ ಬಣ್ಣ ನೀನ್ ತಿಕ್ಕು, ನಿನ್ ಬಣ್ಣ ನಾನ್ ತಿಕ್ತೇನೆ. ಬಾ ಹೋಗೋಣ. ಕಿರಣ್, ಎಲ್ಲಿ ಹೋಗ್ತಾ ಇದೀಯಾ? ಸ್ನಾನ ಮಾಡಕ್ಕೆ. ವಾವ್, ಹಾಗಿದ್ರೆ ನಡಿ, ಇಬ್ರು ಒಟ್ಟಿಗೆ ಸ್ನಾನ ಮಾಡೋಣ. ಹುಚ್ಚಿದ್ದೀಯಾ? ಹುಚ್ಚಿ, ಹೋಲಿ ಆದ್ಮೇಲೆ ಇಬ್ರು ಒಟ್ಟಿಗೆ ಸ್ನಾನ ಮಾಡಿದ್ರೆ ಎಷ್ಟು ಮಜವಾಗಿರುತ್ತೆ ಗೊತ್ತಾ? ಆಸೆ ನೋಡು. ಸೂರ್ಯ ಅವ್ರಿಗೆ ಭಕ್ಷಿಸೇ ಕೊಡ್ಲಿಲ್ಲ. ದುಡ್ಡಿದ್ಯಾ ತಗೋ. ಆ ತಪ್ಪನಲ್ಲಿ ವೈಟ್ ಮಾಡ್ತಿರ್ತೇನೆ. ತಗೋ 100 ರೂಪಾಯಿ. ತುಂಬಾ ಥ್ಯಾಂಕ್ಸ್ ಅಮ್ಮ, ಪುಣ್ಯ ಬರ್ಲಿ ನಿಮಗೆ. ಥ್ಯಾಂಕ್ಸ್ ಅಮ್ಮ, ಬರ್ತೀವಿ. ಬಹುತ್ ಬಹುತ್ ಶುಕ್ರಿಯಾ ಮೇಮ್ ಸಾಬ್. ಕೊಡಿ ಕೊಡಿ ಕೊಡಿ, ಬೇಗ ಕೊಡಿ, ಮನೆ ಹೋಗಿ ಬಣ್ಣ ಹಾಕ್ಬೇಕು. ಥ್ಯಾಂಕ್ಸ್ ಅಮ್ಮ. ಹೋಳಿ ಹಬ್ಬದ ಶುಭಾಶಯಗಳು ಕಿರಣ್. ಸೂರ್ಯ
ಯಾಕಪ್ಪ ನಾನು ಯಾರು ನೋಡ್ತಿದ್ಯಾ? ಈ ಸೂರ್ಯ ಅನ್ನೋ ಮೀನ್ನ ಹಿಡಿಯೋದಕ್ಕೆ ಎಷ್ಟೋ ಜನ ಹುಡುಗಿರು ಇಡೀ ಸಮುದ್ರಕ್ಕೆ ಬಲೆ ಬೀಸಿದ್ರು, ಯಾರಿಗೂ ಸಿಕ್ಕಿರ್ಲಿಲ್ಲ ಈ ಮೀನು. ನೀನ್ ಹೇಗಿಡ್ದೆ ಅಂಕಲ್? ದೊಡ್ಡ ದೊಡ್ಡ ಬಲೆಯಿಂದ ಮೀನ್ಗಳು ತಪ್ಪಿಸ್ಕೊಂಡ್ಬಿಡುತ್ತೆ, ಒಂದೊಂದ್ಸಲ ಚಿಕ್ಕ ಚಿಕ್ಕ ಗಾಳಕ್ಕೆ ಸಿಕ್ಕಾಕೊಂಡ್ಬಿಡುತ್ತೆ. ಸ್ಮಾರ್ಟ್ ಗರ್ಲ್, ಸ್ಮಾರ್ಟ್ ಗರ್ಲ್. ಬೈ ದಿ ಬೈ ಕಿರಣ್, ನಿನಗ್ ತಂಗಿ ಇಲ್ವೇನಮ್ಮ? ಇಲ್ಲ. ಯಾಕಂಕಲ್? ಇದ್ದಿದ್ರೆ ನಮ್ ಚಂದ್ರಗ್ ಮದುವೆ ಮಾಡಿಸಿ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡ್ ಬಂದ್ಬಿಡ್ತಿದ್ದೆ. ಅಂಕಲ್, ನಾವೇನ್ ಹೊರಡ್ತೀವಿ, ಇನ್ವಿಟೇಷನ್ ಕೊಡೋದಿದೆ, ಮದುವೆ ಖಂಡಿತ ಬರಬೇಕು, ಜೊತೆಗೆ ಚಂದ್ರನು ಕರ್ಕೊಂಡ್ ಬರಬೇಕು. ಖಂಡಿತ ಖಂಡಿತ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ಸ್. ಓಕೆ ಅಮ್ಮ, ಬಾ ಬಾಯ್. ಬಾಯ್ ಡ್ಯಾಡಿ. ಯಾರು ಬಂದಿದ್ದು? ಸೂರ್ಯ ಬಂದಿದ್ದ. ಸೂರ್ಯನ ಅವನ ಜೊತೆ ಕಿರಣ್ ಬಂದಿದ್ಲು. ಕಿರಣ್? ಏ ಚಂದ್ರು, ನಿನಗೆ ಕಿರಣ್ ಗೊತ್ತೇನು? ಎಂತ ಒಳ್ಳೆ ಹುಡುಗಿನೋ, ಸಚ್ ಎ ಲವ್ಲಿ ಗರ್ಲ್. ನೀನು ಅದೇ ತರ ಹುಡುಗಿನ ಲವ್ ಮಾಡಿ ಮದುವೆ ಮಾಡ್ಕೋ, ಜೀವನ ಸುಂದರವಾಗ್ಬಿಡುತ್ತೆ. ಡ್ಯಾಡ್, ಕಿರಣ್ ತರ ಇನ್ನೊಂದು ಹುಡುಗಿ ಈ ಪ್ರಪಂಚದಲ್ಲಿ ಇರಕ್ ಸಾಧ್ಯನೇ ಇಲ್ಲ. ಡ್ಯಾಡ್, ಯು ಆರ್ ಅಬ್ಸಲ್ಯೂಟ್ಲಿ ಕರೆ. ಅದಕ್ಕೆ ಅವಳಿಗೆ ತಕ್ಕ ಹುಡುಗಾನೇ ಸಿಕ್ಕಿದ್ದಾನೆ. ನೋಡು, ಇದು ಅವ್ರ ಮದುವೆ ಇನ್ವಿಟೇಷನ್, ನಾವಿಬ್ರು ತಪ್ಪದೆ ಅವ್ರ ಮದುವೆಗೆ ಹೋಗ್ಬೇಕಂತೆ. ಓಕೆ. ಏ ಚಂದ್ರು, ಎಂಥದೇ ದೊಡ್ಡ ಶಿಪ್ ಆದ್ರೂ ಅದಕ್ಕೊಂದು ಆಂಕರ್ ಬೇಕೇ ಬೇಕು. ಹಾಗೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಹೆಂಡತಿ ಅನ್ನೋ ಆಂಕರ್ ಬೇಕೇ ಬೇಕು ಕಣು. ಚಂದ್ರು, ಎಷ್ಟು ದಿವಸ ಅಂತ ಈ ತರ ಒಬ್ಬಂಟಿಯಾಗಿರ್ತೀಯಪ್ಪ, ನೀನು ಮದುವೆ ಮಾಡ್ಕೊಳ್ಳೋ. ಚಂದ್ರು, ಚಂದ್ರು, ಏ ಚಂದ್. ಒಂದ್ ಕವರ್ ಕೊಡಿ ನನಗೆ. ನೀವು ನಡೀರಿ. ತಗೊಳ್ಳಿ. ಓಕೆ, ಗುಡ್ ಕಲೆಕ್ಷನ್ಸ್ ಅಲ್ಲ.
ಸೂರ್ಯ, ನನ್ನಿಂದ ನಿನ್ ಜೀವಕ್ಕೆ ಅಪಾಯ ಆಗ್ತಾನೆ ಇದೆ. ನನ್ನಿಂದ ನೋಡೋಕ್ಕಾಗ್ತಿಲ್ಲ ಸೂರ್ಯ, ಮುಂದಕ್ಕೆ ಹೀಗ ಹಾಕ್ಬಿಡ್ದು. ನೀನ್ ಚೆನ್ನಾಗಿ ಬಾಳ್ಬೇಕು ಸೂರ್ಯ, ಅದಕ್ಕೆ ನಾನು ಕಿರಣ್ ಎಲ್ಲಿಗೆ ಹೋಗ್ತಾ ಇದೀಯ? ಅದಕ್ಕೆ ನಾನಿಲ್ಲಿದ್ರೆ ಸೂರ್ಯನ ಜೀವಕ್ಕೆ ಅಪಾಯ. ನನ್ನ ಹೋಗೋಕ್ ಬಿಡಿ ಪ್ಲೀಸ್. ಕಿರಣ್ ರಾಸ್ಕಲ್, ಕೈ ಸಿಕ್ತು ಅಂತ ತಪ್ಸ್ಕೊಂಬಿಟ್ಟ. ಸೂರ್ಯ, ನನಗನ್ಸತ್ತೆ ಅವನೊಬ್ಬ ಹುಚ್ಚ ಇರಬೇಕು ಅಂತ. ಅಲ್ಲ, ಅಷ್ಟು ಅವನಿಗೆ ಗೊತ್ತಾಗೋದು ಬೇಡವಾ? ಒಂದು ಹುಡುಗಿನ ಪ್ರೀತಿಸ್ಬೇಕಾದ್ರೆ ಅವಳು ಅವನ ಇಷ್ಟಪಟ್ಟಿರ್ಬೇಕು ಅಂತ. ಕೊಲೆ ಮಾಡೋದ್ರಿಂದ ಹುಡುಗಿ ಸಿಕ್ತಲ್ಲ. ಗುಡ್ ಮಾರ್ನಿಂಗ್ ಸೂರ್ಯ. ಗುಡ್ ಮಾರ್ನಿಂಗ್. ಹೌ ಆರ್ ಯು? ಐ ಆಮ್ ಫೈನ್. ಅವನು ಡೈರೆಕ್ಟ್ ಆಗಿ ಶೂಟ್ ಮಾಡಿದ್ರು, ನೀವು ಸೇವ್ ಆದ್ರಿ. ಯು ಆರ್ ರಿಯಲಿ ಲಕ್ಕಿ. ಹೌದು, ಆ ವ್ಯಕ್ತಿನ ನೋಡಿದ್ರ ನೀವು? ಇಲ್ಲ. ಯಾವ ಬಟ್ಟೆ ಹಾಕೊಂಡಿದ್ದ? ಜೀನ್ಸ್ ಪ್ಯಾಂಟು, ಜಾಕೆಟ್. ಹೈಟು? ಹೈಟು ಚಂದ್ರ ಹೈಟ್ ಇರ್ಬೋದು. 5 feet 9 inches. ನನ್ನ ಹೈಟ್ ಇನ್ಸ್ಪೆಕ್ಟರ್. ಸೂರ್ಯ, ನಾ ಇನ್ನು ಹೊರತೀನಿ ರಜಾ. ಗೆಟ್ ವೆಲ್ ಸೋನ್. ಥ್ಯಾಂಕ್ ಯು ಚಂದ್ರು. ಬಾಯ್ ಸೂರ್ಯ. ಬಾಯ್ ಸೂರ್ಯ. ನೆಕ್ಸ್ಟ್ ಎನಿಮಿ ಅಟ್ಯಾಕ್ ಬಗ್ಗೆ ತುಂಬಾ ಹುಷಾರಾಗಿರು. ಚಂದ್ರು, ಡೋಂಟ್ ವರಿ, ನೆಕ್ಸ್ಟ್ ಅಟ್ಯಾಕ್ ನಂದೇ. ದಟ್ಸ್ ಗುಡ್. ಎನಿ ಹೌ, ಬಿ ಕೇರ್ಫುಲ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಗೆಟ್ ವೆಲ್ ಸೋನ್. ಯಾ, ಬಾಯ್. ಬಾಯ್. ಸೂರ್ಯ, ಸೂರ್ಯ, ಕಿರಣ್ ನಿನ್ನಿಂದ ದೂರ ಇರಬೇಕು ಅಂತ ಈ ಊರ್ನ ಬಿಟ್ಟು ಹೋಗ್ತಾ ಇದ್ದಾಳೆ. ಕಿರಣ್, ಎಲ್ಲಿ ಹೋಗ್ತಾ ಇದೀಯ? ಮಾತಾಡು ಕಿರಣ್. ನಿನ್ನಲ್ಲಿ ನೀನೇ ಕೊರಗ್ತಾ ಎಲ್ಲಿ ಹೋಗ್ಬೇಕಂತಿದ್ಯಾ? ಸೂರ್ಯ, ನನ್ನಿಂದ ನಿನ್ ಜೀವಕ್ಕೆ ಎರಡ್ ಸಲ ಅಪಾಯ ಆಯ್ತು. ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಸೂರ್ಯ. ನಿನ್ ಸಾವಿಗೆ ನಾನ್ ಕಾರಣ ಆಗ್ಬಾರ್ದು. ಅದಕ್ಕೆ ನಾನು ನಿನ್ನಿಂದ ದೂರ ಹೋಗ್ಬೇಕು. ನನ್ನನ್ನು ತಡಿಬೇಡ ಸೂರ್ಯ, ಪ್ಲೀಸ್. ಯು ಆರ್ ಎ ಫೂಲ್. ನೀನು ನಿನ್ನಿಂದ ದೂರ ಹೊರಟೋದ್ರೆ ನನ್ನ ಕೈಯಿಂದ ಬದುಕಿರೋಕ್ಕೆ ಸಾಧ್ಯನಾ? ನೋ, ನಾವಿಬ್ರು ಒಂದೇ ಜೀವ ಅಲ್ವಾ? ನೋಡು, ನಾನು ನನ್ನನ್ನು ಕಾಪಾಡಿಕೊಂಡು ನಿನ್ನನ್ನು ಉಳಿಸ್ಕೊ ಶಕ್ತಿ ನನ್ನಲ್ಲಿದೆ. ಇಷ್ಟರ ಮೇಲೂ ನೀನು ನನ್ನಿಂದ ದೂರ ಹೋಗಲೇಬೇಕು ಅಂತಿದ್ರೆ Oh.
ನಾಳೆ ನೀ ನೋಡು ನೋಡು ಮಂತ್ರ ಘೋಷ ಆ ಅಗ್ನಿ ಕುಂಡ ಆ ಸಪ್ತಪದಿ ಎಲ್ಲ ಮೋಸ ಮೋಸ ಸೂರ್ಯ ಸೂರ್ಯ ನಿಂಗ್ ಮೋಸ ಮಾಡ್ತೀನಿ ಕಿರಣ್ ನೀನೇನು ಯೋಚನೆ ಹೋಗ್ಬೇಡ ನಾನು ಬಂದಿರಿ ಕಾಪಾಡ್ತೀನಿ ಅವ್ನು ನೀನೇನು ಏನು ಮಾಡೋಕ್ಕಾಗಲ್ಲ ನಾನು ಬಂದಿರಿ ಕಾಪಾಡ್ತೀನಿ ಅವ್ನು ನಿನ್ನ ಹಡೆಗಿಟ್ಟ ಆ ರಕ್ತ ಸಿದ್ದೂರಲ್ಲ ಜಲ್ಲಿ ರಕ್ತದಲ್ಲಿ ಅಳಿಸಿ ನಿನ್ನ ನನ್ನ ಮಾಡ್ಕೋತೀನಿ ಮಾಡ್ಕೋತೀನಿ ಇದು ನನ್ನ ಪ್ರತಿಜ್ಞೆ ಇರೋ ಒಬ್ಳೆ ತಂಗಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ಕಳಿಸ್ಬೇಕು ಅಂತ ಏನೇನೋ ಪ್ಲಾನ್ಸ್ ಹಾಕಿದ್ದೆ ಎನಿವೆ ಸೂರ್ಯ ಮ್ಯಾನ್ ಆಫ್ ದ ಸೀರೀಸ್ಗೆ ಮರ್ಸಿಡಿಸ್ ಬೆನ್ಸ್ ಟೊಯೋಟಾ ಎಲ್ಲ ಕೊಡ್ತಾರಂತೆ ನಾನು ಅದೆಲ್ಲ ಕೊಡೋಕೆ ಹೋಗೋದಿಲ್ಲ ಆದರೆ ನನ್ನ ಜೀವಕ್ಕೆ ಜೀವವಾಗಿರೋ ನನ್ನ ತಂಗಿ ನಿನಗೆ ಒಪ್ಪಿಸ್ತಾ ಇದ್ದೀನಿ ಕಿರಣ್ ಸಚ್ ಎ ಹ್ಯಾಪಿ ಒಕೇಶನ್ ನೀನು ಅತ್ತು ನಮ್ಮನ್ನೆಲ್ಲ ಆಳಿಸ್ಬೇಡ ಸೂರ್ಯ ಬನ್ನಿ ಕಿರಣ್ ಸೂರ್ಯ ಒಬ್ಬರನ್ನೊಬ್ರು ಚೆನ್ನಾಗಿ ನೋಡಿಕೊಂಡು ಸುಖವಾಗಿ ಬಾಳಿ ಹ್ಮ್ ಫೋನ್ ಮಾಡ್ತಿರೋ ಆಗಾಗ ಮರಿ ಬರ್ತೀವಿ God bless you both. Bye. Bye-bye. Bye, Adke. ಈ ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಮಿಸ್ಟರ್ ಸೂರ್ಯ ಇವತ್ತಿಂದ ನಿಮ್ಮ ಹೊಸ ಜೀವನ ಆರಂಭ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಥ್ಯಾಂಕ್ ಯು ಈ ಇಬ್ಬರು ಕಾನ್ಸ್ಟೇಬಲ್ಸ್ ನಿಮ್ಮ ಸೆಕ್ಯೂರಿಟಿಗೋಸ್ಕರ ಮನೆ ಹತ್ರನೇ ಇರ್ತಾರೆ ಅದರ ಅವಶ್ಯಕತೆ ಇಲ್ಲ ಇನ್ಸ್ಪೆಕ್ಟರ್ ನನ್ನ ಶಕ್ತಿ ಬಗ್ಗೆ ನನ್ನ ಹೆಂಡತಿಗೆ ನಂಬಿಕೆ ಇದೆ ಆದರೂ ಸೇಫ್ಟಿ ಬೇಕಲ್ಲ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಬಾಯ್ ಬಾಯ್ ನೀವು ಸೆವೆಂತ್ ಫ್ಲೋರ್ಗೆ ಲೆಫ್ಟ್ಲಿ ಹೋಗಿ ನಾವು ಹೊಸ್ದಾಗಿ ಸಂಸಾರ ಶುರು ಮಾಡಬೇಕಾದ್ರೆ ಮನೆ ಮಹಾಲಕ್ಷ್ಮಿನ ನಡೆಸದೆ ಎತ್ಕೊಂಡೋಗಿ ಮನೆ ತುಂಬಿಸ್ಕೋಬೇಕು ಇದ್ಯಾವ ಸಂಪ್ರದಾಯ ನನ್ನ ಸಂಪ್ರದಾಯ ನಮ್ಮನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇಲ್ಲ ಸೆವೆಂತ್ ಫ್ಲೋರ್ ಅಲ್ಲಿ ಇರೋದು ಸಪ್ತಪದಿ ತುಳಿದ ಮೇಲೆ ಬರೀ ಏಳ್ಮಡಿ ಮಾತ್ರ ಅಲ್ಲ ಸಪ್ತಗಿರಿ ವಾಸನ ಪಾದ ಸೇರೋವರೆಗೂ ಎತ್ಕೊಂಡು ಹೋಗಕ್ ನಾನು ರೆಡಿ ಯೋಚನೆ ಮಾಡಿ ನನ್ನ ಭಾರ ನಿಮಗೆ ಭಾರಿ ಆಗುತ್ತೆ ಮಜ್ದೂರಿ ಕೊಡಕ್ ನೀನ್ ತಯಾರಾಗಿದ್ರೆ ದಿನಕ್ ಮೂರ್ ಬಾರಿ ಬೇಕಾದ್ರೆ ಎತ್ಕೊಂಡು ಹೋಗಕ್ ನಾನು ರೆಡಿ ಮಜ್ದೂರಿ ಎಷ್ಟು ಬೇಕು ಫ್ಲೋರ್ಗೊಂದು ಪ್ರೀತಿ ನಾಟಿ ಬಾಯ್ God. Okay, ready. ಚಪ್ಪಲಿ ಹಾಕೋದು ಕಾಂಟ್ರಾಕ್ಟ್ ಇರಲಿಲ್ಲ ಕಮಾನ್ ಕಮಾನ್
ಕಿರಣ್, ಏನಾಯ್ತು ಕಿರಣ್? ಕಿರಣ್ ತೊಂದ್ರೆ ಕೊಡಬಾರ್ದು ಅಂತಾನೆ ಫೋನ್ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಅಲ್ಲ ನೋಡು, ಏನಕ್ಕೆ ತೊಂದರೆ ಆಗಕ್ಕೆ ಬರ್ತೀನ ಚಿನ್ನ? ಸೂರ್ಯ, ನಾನು ಹುಚ್ಚಿಯಾಗಿ ಹೋಗ್ತೀನಿ, ನಾನು ಹುಚ್ಚಿಯಾಗಿ ಹೋಗ್ತೀನಿ. ಸೂರ್ಯ, ಯು ಆರ್ ಎ ಕಮಾಂಡರ್. ಸಮುದ್ರದಲ್ಲಿ ಚಂಡಮಾರುತ ಬೀಸಿ ಹಡಗು ಮುಳುಗೋಗುವಂತ ಸ್ಥಿತಿ ಬಂದಾಗ್ಲೂ ಆ ಶಿಪ್ಪಿನ ಕ್ಯಾಪ್ಟನ್ ಆ ಶಿಪ್ನ ಬಿಟ್ಟು ಓಡ್ ಹೋಗಲ್ಲ, ಓಡ್ ಹೋಗ್ ಕೂಡ್ದು. ಅಂಥದ್ರಲ್ಲಿ ನಿನ್ನ ಜೀವನ ಅನ್ನೋ ಹಡಗಿಗೆ ಒಂದು ಸಣ್ಣ ಬಿರುಗಾಳಿ ಬಡದಿದ್ದಕ್ಕೆ ಇಷ್ಟು ನಿರಾಸೆ ಆಗೋದ? ನೋ 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 ನೋ, ಹೋಗಿ ಧೈರ್ಯವಾಗಿ ಆ ಬಿರುಗಾಳಿನ ಎದುರಿಸು, ಜಯಶಾಲಿಯಾಗು. ನಿನ್ನ ಲೀವ್ನ ನಾನು ಎಕ್ಸ್ಟೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಐ ಆಮ್ ಸಾರಿ. ಕಿರಣ್ ನಾರ್ಮಲ್ ಕಂಡೀಷನ್ ಬಂದ್ಕೊಡ್ಲೆ, ನಾ ಬಂದು ಡ್ಯೂಟಿ ಜಾಯ್ನ್ ಆಗ್ತೀನಿ. ಕಿರಣ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಾ? ಎಲ್ಲಾದರೂ ದೂರ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ. ಗೋ ಹೆಡ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ಯಾಕೆ ಡಲ್ ಆಗಿದೆಯಾ ಶರಪ್? ಅಣ್ಣ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ? 15 ಡೇಸ್ ಅಲ್ಲಿ ಬಂದ್ಬಿಡ್ತೀನಲ್ಲ. ನೀವು ಹನಿಮೂನಿಗೆ ಹೋಗ್ತಿದ್ರಿ ಅಂತ ನಾನು ಅರ್ಥ ಇಲ್ಲ. ನನ್ನ ಹನಿಮೂನ್ ನೆನೆಸ್ಕೊಂಡು ನಾನು ಅರ್ಥ ಇದ್ದೀನಿ. ನೀವು ಹನಿಮೂನ್ಗೆ ಹೋಗಿದ್ರಾ? ಹಾ, ಎಲ್ಲಿಗೆ? ಬಾಂಬೆನಲ್ಲಿ ರೆಬಾನ್ ಸ್ಟೇಡಿಯಂ. ಆ ಬ್ಯಾಟ್ಮನ್ ಕೂಡ ನಮ್ಮಷ್ಟು ಎಂಜಾಯ್ ಮಾಡಿದ್ನೋ ಇಲ್ಲೋ. ಸ್ವಲ್ಪ ನಾಚಿಕೆ ಇಲ್ಲ ರೀ, ಪಬ್ಲಿಕ್ ಮುಂದೆಲ್ಲ ನಿಮ್ ಲವ್ ಸ್ಟೋರಿ ವಿಷಯ. ಅರೆ, ಹೊಸದಾಗಿ ಮದುವೆ ಆಗಿದ್ದಾರೆ, ಸ್ವಲ್ಪ ಟಿಪ್ಸ್ ಕೊಡೋಣ ಕಣೆ. ಸೂರ್ಯ, ನಾವ್ ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಗೊತ್ತಾ? ಎಷ್ಟು ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡಿದ್ರಿ? ಗ್ರೌಂಡ್ ಮಧ್ಯದಲ್ಲಿ ಡಬಲ್ ಕಾಟ್, ಸಿಂಗಲ್ ಬೆಡ್. ಸಿಂಗಲ್ ಬೆಡ್ ಮೇಲೆ ನಾವಿಬ್ರು, ಸಡನ್ ಆಗಿ ಫ್ಲಡ್ ಲೈಟ್ ಆನ್ ಆದ ಕೂಡಲೇ ಜಮ್ ಅಂತ ಆರ್ ಬಾಲ್ ಆರ್ ಸಿಕ್ಸರ್ ಹೊಡೆದಿದ್ದೆ. ಹೇಳದಲ್ಲ ಸುಳ್ಳು, ನಂಬೇಡಿ. ಕಮೆಂಟ್ರಿ ಅಂದ್ಮೇಲೆ ಸುಳ್ಳು ಹೇಳಕ್ ಆಗ್ತದಾ? IC 923 for Goa is ready to departure. Passengers are requested to go through security check. Uncle, ನಾವು ಹೊರಡ್ತೀವಿ. Yes, ನಮ್ಮಿಬ್ಬರ ಆಶೀರ್ವಾದ ನಿಮಗೆ ಇದ್ದೇ ಇದೆ. Wish you all the best. Remember, every married day is a one day international. Good luck. ಹೋಗಿ ಬನ್ನಿ. Bye. 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 Kiran, take care. Bye. Bye. ಏನ್ ನೋಡ್ತಾ ನಿಂತ್ಬಿಟ್ಟೆ? ನೆನೆಸ್ಕೊಂಡೆ ನನಗೆ ಮೂಡ್ ಬಂದ್ಬಿಟ್ಟಿದೆ. ಬಾ ಹೋಗೋಣ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಮಿಸ್ಟರ್ ಅಂಡ್ ಮಿಸಸ್ ಸೂರ್ಯ ಯಾವ ಫ್ಲೈಟ್ ಟ್ರಾವೆಲ್ ಮಾಡ್ತಿದ್ದಾರೆ? ಸಾರಿ ಸರ್, ಪ್ಯಾಸೆಂಜರ್ಸ್ ಬಗ್ಗೆ ಡೀಟೇಲ್ ಕೊಡಕ್ ಆಗಲ್ಲ. ಮೇಡಮ್, ಅವ್ರಿಗೆ ಅರ್ಜೆಂಟ್ ಒಂದು ವಿಷಯ ತಿಳಿಸ್ಬೇಕು ನಾನು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಓಕೆ ಮೇಡಮ್, ಓಕೆ. ನಿಮ್ ಡ್ಯೂಟಿ ನೀವು ಪ್ರಾಂಪ್ಟ್ ಆಗಿ ಮಾಡೋದ್ರಲ್ಲಿ ಒಂದು ಮಗು ಅನಾಥ ಆಗೋದಕ್ಕೆ ಒಂದ್ ಹೆಣ್ಣು ವಿಧವೆ ಆಗೋದಕ್ಕೆ ನೀವು ಕಾರಣ ಆಗ್ತಿದ್ದೀರಾ. ಆ ಪಾಪ ನಿಮ್ ಸುಮ್ನೆ ಬಿಡಲ್ಲ ಮೇಡಮ್, ಸುಮ್ನೆ ಬಿಡಲ್ಲ. ಏನ್ ಹೇಳ್ತಾ ಇದ್ದೀರಾ ಮೇಡಮ್? ಮಿಸ್ಟರ್ ಅಂಡ್ ಮಿಸಸ್ ಸೂರ್ಯ ಹನಿಮೂನ್ ಜಾಲಿಯಾಗಿ ಹೋಗ್ತಿದ್ದಾರೆ, ಅಲ್ಲಿ ಅವ್ರ ಹಣ್ಣಿನ ಚಿತೆಗೆ ಬೆಂಕಿ. ಓಕೆ ಮೇಡಮ್, ಪ್ಲೀಸ್ ಹೇಳ್ಬೇಡಿ. ಎಕ್ಸ್ಕ್ಯೂಸ್ ಮೀ,
ಏನು ಸೂರ್ಯಾಸ್ ಬ್ರದರ್ ಎಕ್ಸ್ಪೈರ್ ಆದ್ರ? ಎಸ್ ಮೇಡಮ್, ಆ ವಿಷಯ ಸೂರ್ಯ ಹೇಳ ಅಂತಾನೆ, ಓಡ್ ಓಡ್ ಬಂದೆ. ಐ ಎಮ್ ಸಾರಿ, ಜಸ್ಟ್ ಎ ಮಿನಿಟ್. ಮಿಸ್ಟರ್ ಅಂಡ್ ಮಿಸಸ್ ಸೂರ್ಯ, ಫ್ಲೈಟ್ ನಂಬರ್ 923 ಟು ಗೋವಾ. ಸೂರ್ಯ, ನಾವ್ ಇಲ್ಲಿಗೆ ಬಂದಿದ್ದು ಗೋವಾಗ್ ಹೋಗಕ್ಕೆ, ಆದ್ರೆ ಯಾಕೆ ಹೋಗ್ಲಿಲ್ಲ? ನಾವ್ ಇವಾಗ ಗೋವಾಗ್ ಹೋಗ್ತಾ ಇಲ್ಲ, ಆಸ್ಟ್ರೇಲಿಯಾಗ್ ಹೋಗ್ತಾ ಇದೀವಿ. ಆಸ್ಟ್ರೇಲಿಯಾ? ಯಾ, ರಿಯಲಿ? ಹ್ಮ್, ಆವ್ ಫ್ಲೈಟ್ ಇಸ್ ಆಫ್ಟರ್ 2 ಅವರ್ಸ್. ಓ, ಮತ್ತೆ ಗೋವಾಗ್ ಹೋಗಕ್ಕೆ ಫ್ಲೈಟ್ ಟಿಕೆಟ್ ಯಾಕೆ ತಗೊಂಡೆ? ಇದೆಲ್ಲ ರಾಸ್ಕಲ್ ಫೂಲ್ ಮಾಡೋದಕ್ಕೋಸ್ಕರ ಈಗ ಮಾಡ್ಬೇಕಾಯ್ತು. ನಾವ್ ಗೋವಾ ಹೋಗ್ತಿದ್ದೆ ಅಂತ ತಿಳ್ಕೊಂಡು ಅವ್ನ್ ಗೋವಾಗ್ ಹೋಗ್ತಾನೆ, ಆದ್ರೆ ನಾವು ಆಸ್ಟ್ರೇಲಿಯಾ. ಸೂರ್ಯ, ಯು ಆರ್ ಟೂ ಇಂಟೆಲಿಜೆಂಟ್. ಕಮ್ ಆನ್, ಇಂತ ಒಂದು ಗುಡ್ ನ್ಯೂಸ್ ಹೇಳಿದ್ಕೆ, ಒಂದ್ ಮಜ್ದೂರಿ ಪ್ಲೀಸ್. ನೋ, ಕಮ್ ಆನ್. ಯಾ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ಹೌ ಆರ್ ಯು? ಫೈನ್. ಮಿಸ್ಟರ್ ಅಂಡ್ ಮಿಸಸ್ ಸೂರ್ಯ ಅನ್ನೋರು ಇಲ್ಲಿನ ಸ್ಟೇ ಮಾಡಿದಾರಾ? ಜಸ್ಟ್ ಅ ಮಿನಿಟ್, ಐ ವಿಲ್ ಜಸ್ಟ್ ಚೆಕ್. ಪ್ಲೀಸ್. ಸಾರಿ ಸರ್, ಐ ಡೋಂಟ್ ಥಿಂಕ್ ದೇ ಆರ್ ಸ್ಟೇಯಿಂಗ್ ವಿತ್ ಅಸ್. ವೆಲ್ಕಮ್ ಸರ್. ಎಕ್ಸ್ಕ್ಯೂಸ್ ಮೀ, ಮಿಸ್ಟರ್ ಅಂಡ್ ಮಿಸಸ್ ಸೂರ್ಯ ಅನ್ನೋರು ನಿಮ್ಮ ಹೋಟೆಲ್ ಸ್ಟೇ ಮಾಡಿದಾರಾ? ಐ ವಿಲ್ ಜಸ್ಟ್ ಚೆಕ್. ಐ ಆಮ್ ಸಾರಿ ಸರ್, ಇಸ್ ನಾಮ್ ಸೇ ಯಹಾಂ ಪರ್ ಕೋಯಿ ಭಿ ನಹೀ. Black label, 3 large. Hey, with ice cube. Okay, sir. You are a darling. Chandru, come on. Hi, Chandru. Come on. This is yours. Hey, ye no hag nortta idya? Na namma Vicky. Vicky? Yes. Oh, how are you? I'm fine. Very sorry, very sorry. Enamma, college days aadmele meet maadlila? Haudamma, adirli neen agidya? Ah, I'm fine, Chandru. Chandru, college days antakshana nanu gnapakakke barod neen obne amma. Naavella hudigina maja maartta idvi, neen nodidre aaglu onti agirtidde, eeglu onti agidya. Nan nodamma, life ing enjoy maartta idini with wine and women. Adirli neenu ond hudigina love maartta idde alva? ಅವಳಿಗೆ ಸಿಕ್ಕಿದ್ಲ? ಸಿಕ್ತಾಳೆ, ಸಿಕ್ಕೇ ಸಿಕ್ತಾಳೆ. ಅವಳ ಹೆಸರು ಮರ್ತು ಬಿಟ್ನಲ್ಲ, ಕಿರಣ್. ಈ ನಯನ ಉಸೈ, ಈ ಅದರ ಉಸೈ, ಈ ದಂತದ ಮೈ, ಪ್ರತಿ ದೇವಿ ಗುಸೈ. ಸೈ 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 ಸೈ. ಈ ಸನ್ನೆಯು ಸೈ, ಈ ಕಿರುನಗೆ ಸೈ, ಈ ಪ್ರೀತಿಯ ಕೈರಿ ಚಕಕ್ಕೆ ಸೈ 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 ಪ್ರೀತಿ ಸೈ ಸೈ ಸೈ. ಮುಂಗುರುಳ ಕರೆಯು ಸೈ ಸೈ, ಕರಿ ಹುಬ್ಬ ಹಬ್ಬ ಸೈ ಸೈ. ನಾಡಲಿದ್ರು ಸೈ,
என்னவுசை ஈ அதரவுசை ஈ தந்ததமை ரத்தி தேவி குசை சை 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 ரீ சை 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 Excuse me, please. Smashed away by... First! Shot! Hello, sir. I'm Chandru. Hello, Chandru. Admiral Ashok Rao, Maga. Oh. Drop it. Nice to meet you. Hi. Namma Surya, boss. Hi. Four! Sir, Surya is here, sir. Surya is here, Akash. ನಾನು ಆ ಸೂರ್ಯನ ಬಗ್ಗೆ ಎಲ್ಲ ಕೇಳಿದ್ದು ಸರ್ ನಾನು ಆ ಸೂರ್ಯನ ಬಗ್ಗೆ ಎಲ್ಲ ಕೇಳಿದ್ದು ನನ್ನ ಫ್ರೆಂಡ್ ಸೂರ್ಯನ ಬಗ್ಗೆ ಸೂರ್ಯ ಕಿರಣ್ ಜೇನ್ ಹೀರೋಕ್ಕೆ ಚಂದ್ರ ಹತ್ರ ಹೋಗಿದ್ದಾರೆ ಅಂದ್ರೆ ಜೇನು ಅಂದ್ರೆ ಹನಿ ಚಂದ್ರ ಅಂದ್ರೆ ಮೂನ್ ಹನಿಮೂನಿಗೆ ಹೋಗಿದ್ದಾರೆ ಎಲ್ಲಿಗೆ ಸರ್ ಅದು ನೋಡು ಒಂದು ಓವರ್ ಇದೆ ಹತ್ರ ಹೊಡಿಬೇಕು ಅಯ್ಯೋ ಓ ಮೈ ಗಾಡ್ ನಾನು ಸಿನಿಮಾಗೆ ಹೋಗಿ ನೋಡ್ತೀನಿ ಐ ಕಾಂಟ್ ಮಿಸ್ ದ ಮ್ಯಾಚ್ Thank you. Cheers. Cheers. Sir, ಮದುವೆ ಮುಂಚೆ ಸೂರ್ಯ ತುಂಬಾ ಡಿಸ್ಟರ್ಬ್ ಆಗಿದ್ದಂತೆ ಅದ್ಯಾರೋ ಹುಡುಗ ಅವಾಗ ಅವಾಗ ಫೋನ್ ಮಾಡಿ ನಿಮ್ ತಂಗಿ ಹೆದರಿಸ್ತಿದ್ದಂತೆ ಅಂತ ನಮ್ ಡ್ಯಾಡಿ ಹೇಳ್ತಾ ಇದ್ರು ಏನ್ ಸರ್ ಅದು ಹುಡುಗನ ಅವನು ಯವ್ವ ಬೇತಾಳ ರೂತ ಪಿಶಾಚಿ ನನ್ನ ತಂಗಿನೂ ಡಿಸ್ಟರ್ಬ್ ಮಾಡ್ಬಿಟ್ಟ ನಮ್ಮಿಬ್ಬರ ರೊಮ್ಯಾಂಟಿಕ್ ನೈಟ್ಸ್ ಅನ್ನು ಹಾಳು ಮಾಡ್ಬಿಟ್ಟ ಅಲ್ವೇ ಪುನಂ ಅವನು ಫೋನ್ ಬಂದ್ ಕೂಡಲೇ ನನ್ನ ತಂಗಿ ಹೆದರ್ಕೊಂಡು ಕಿರಿಚ್ಕೊಂಡ್ಬಿಡೋದು ನಾವಿಬ್ರು ಎಲ್ಲಿದ್ರ ಅಲ್ಲಿಂದ ಓಡಿ ಹೋಗಿ ಅವಳಿಗೆ ಸಮಾಧಾನ ಮಾಡೋದು ಅವಳಿಗೆ ಎಲ್ಲಾದ್ರೂ ಹುಚ್ಚು ಹಿಡಿದು ಬಿಡುತ್ತೇನೋ ಅಂತ ನಮಗೆ ಭಯ ಬಂದ್ಬಿಟ್ಟಿತ್ತು ನೋಡ್ತಾ ಇರಿ ಅವನ್ ಹೇಗ್ ಸಾಯ್ತಾನೆ ಅಂತ ಇವನ್ ನಾಯಿ ಕೂಡ ಮೋಸ ನೋಡಲ್ಲ ಹುಳ ಹುಳ ಬಿಟ್ಟು ಸಾಯ್ತಾನೆ ವಾ ಎಷ್ಟ್ ಚೆನ್ನಾಗಿ ಬೈತಿಯೇ ಚೇರ್ಸ್ ಚೇರ್ಸ್ ದ ಹುಳಾಸ್ ನನ್ನ ಹೆಂಡತಿ ಒಂಥರ ಮಾರಿ ಇದ್ದಾಗೆ ಶಾಪ ಹಾಕಿದ್ಳು ಅಂದ್ರೆ ಮುಗ್ದೋಯ್ತು ಈಗ ನೋಡು ನನಗೆ ಶಾಪ ಹಾಕಿದ್ಳು ನಾನು ಇವಳು ಗಂಡನಾಗ್ಬಿಟ್ಟೆ ಏನಂದ್ರಿ ನನ್ನ ಗಂಡ ಆಗೋದು ಶಾಪನಾ ಗಂಡ ಆಗೋದೇ ಶಾಪ ಹೆಂಡತಿ ಆಗೋದು ಅದಕ್ಕಿಂತ ದೊಡ್ಡ ಶಾಪ ಯಾಕಂತೀಯ ಬೇಡ ಹೇಳ್ಬಿಡ್ತೀನಿ ಹೇಳು ಹೇಳು ಅವ್ರ ಮುಂದೆ ರೇಗಿಸ್ಬೇಡ ನಾನು ನಿಜ ಹೇಳ್ಬಿಡ್ತೀನಿ ನೋಡಿ ಯಾವ ಸರಿ ಹೇಳು ಸ್ಟಾಪ್ ಇಟ್ ಪ್ಲೀಸ್ ಸ್ಟಾಪ್ ಇಟ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದೀರಾ ನಮಗೆ ಯಾವ ಟೆನ್ಷನ್ ಆ ಹುಡುಗನ ಫೋನ್ ಬಂದ್ರೆ ಟೆನ್ಷನ್ ಆದ್ರೆ ಸೂರ್ಯ ಊರಿಗೆ ಹೋದಾಗಿನಿಂದ ನೋ ಫೋನ್ ನೋ ಟೆನ್ಷನ್ ಚಂದ್ರು ಸೂರ್ಯ ಕಿರಣ್ ಅವನಿಂದ ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ
ಬೇಟೆ ಕಣ್ ತಪ್ಪಿಸ್ಕೊಂಡು ಹೋಯ್ತಲ್ಲ ಅಂತ ಅವನು ಹುಡುಕ್ತಿರ್ತಾನೆ. ಎಲ್ಗೋಗಿದ್ದಾನೆ? ಸಾರಿ ಸರ್, ವೆರಿ ಸಾರಿ. ಅಂದ್ರೆ ಅವರಿಬ್ರು ಎಲ್ಲೋಗಿದ್ದಾರೆ ಅಂತ ನಿಮ್ಮಿಬ್ರಿಗೆ ಚೆನ್ನಾಗಿ ಗೊತ್ತು, ಆದ್ರೆ ನೀವಿಬ್ರು ಹೇಳಲ್ಲ. ಓಕೆ, ಬರ್ತೀನಿ ಸರ್. ಓಕೆ, ಬಾಯ್, ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ಸ್. ಗುಡ್ ನೈಟ್. ಗುಡ್ ಬಾಯ್ನು. ಏನ್ ಪೂನಂ, ನಾನು ನಿನ್ನ ಎದುರಿಗೆ ಕೂತಿದ್ದೀನಿ, ಇನ್ನೊ ಪ್ಲೇಯರ್ ಅನ್ನು ಹೊಗಳ್ತಿದ್ಯಾ? ನಾನು ನಿನ್ನ ಲವ್ ಮಾಡಲ್ವಾ? ನೀವು ನನ್ನ ಲವ್ ಮಾಡ್ತಿಲ್ಲ ರೀ. ಆ ಅನಿಲ್ ಕುಂಬ್ಳೆ ಒಂದೇ ಮ್ಯಾಚ್ ಅಲ್ಲಿ 10 ವಿಕೆಟ್ ಉರುಳಿಸಿದಾನೆ. ನೀವು, ನಾನು ಬ್ಯಾಟಿಂಗ್ ಮಾಡ್ತೀನಿ, ಬೌಲಿಂಗ್ ಮಾಡ್ತೀನಿ, ಆಲ್ ರೌಂಡರ್ ಅಂತ ಕೊಚ್ಕೋತಾನೆ ಇರ್ತೀರಲ್ಲ, ಅಟ್ ಲೀಸ್ಟ್ ಒಂದು ವಿಕೆಟ್ ಉರುಳಿಸ್ಲಿಲ್ವಲ್ರಿ? ತಿನ್ನ ರನ್ ಔಟ್ ಆದ್ರೆ ನಾನು ಏನೇ ಮಾಡ. ಚಂದ್ರು, ನಾನಮ್ಮ ವಿಕ್ಕಿ ಮಾತಾಡ್ತಾ ಇದ್ದೀನಿ. ಲವ್ ಅವತ್ ಬಾರ್ನಲ್ಲಿ ಕಾಣಿಸ್ಕೊಂಡಿದ್ದು, ಅದಾದ್ಮೇಲೆ ಸಿಕ್ಲೇ ಇಲ್ವಲ್ಲೋ. ಅದ್ ಸರಿ, ಮನೆಯಲ್ಲಿ ಒಬ್ನೇ ಬೋರ್ ಹೊಡಿತಾ ಇದೆ, ಮನೆಗೆ ಬಾ. ಬರ್ತೀಯ ತಾನೆ? ಕಾಯ್ತಾ ಇರ್ತೀನಪ್ಪ, ಲೇಟ್ ಮಾಡಬೇಡ. ಓಕೆ ಓಕೆ, ಬಾಯ್. ಚಂದ್ರು, ಯಾಕೋ ಒಂಥರ ಇದೆಯಾ? ಚೇರ್ ಅಪ್ ಮೈ ಫ್ರೆಂಡ್, ಚೇರ್ ಅಪ್. ಇಲ್ಲಿ ತಗೊಳಮ್ಮ. ಓ, ಕಿರಣ್ ವಿಷಯನ? ಹುಡುಗಿರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಬಾರ್ದಮ್ಮ. ಊಟದಲೆ ಬಳಸಿದಾಗ ಬಳಸಿ ಬಿಸಾಕ್ಬೇಕು. ವಿಕ್ಕಿ, ನನ್ನ ದೃಷ್ಟಿಲಿ ಹೆಣ್ಣುಗೊಂದು ಪೂಜ್ಯ ಸ್ಥಾನ ಇದೆ. ನಿಂದು ನಾಯಿ ನಾಯಿ ಪ್ರೀತಿ. ಮೈ ಮೈನ್ ಈಸ್ ಡಿವೈನ್, ಡಿವೈನ್ ಲವ್. ನಿಜವಾದ ಪ್ರೀತಿಗೆ ಕಾಮದೃಷ್ಟಿ ಇರಬಾರ್ದು. ನೀನೊಬ್ಬ ಪ್ರೇಮ್ ಪೂಜಾರಿ ಕಣ. ಒಂದ್ ವೇಳೆ ನಿನ್ನ ಜಾಗದಲ್ಲಿ ನಾನೇ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಕಿರಣ್ಣ ಮಜಾ ಮಾಡಿ ಬಿಸಾಕ್ಬಿಡ್ತಾ ಇದ್ದೆ. ಈಗ್ಲೂ ಚಾಲೆಂಜ್ ಮಾಡಿ, ಇನ್ 8 ದಿವಸದಲ್ಲಿ ನನ್ನ ಬೆಡ್ರೂಮ್ ನಲ್ಲಿ ನನ್ನ ಪಕ್ಕದಲ್ಲಿ ನಿನ್ನ ಕಿರಣ್ ಇರ್ತಾನೆ. ಹೇಯ್ ವಿಕ್ಕಿ, ವಿಕ್ಕಿ, ಅಯ್ಯಯ್ಯೋ ವಿಕ್ಕಿ, ಐ ಆಮ್ ಸಾರಿ ಕಣೋ, ಐ ಆಮ್ ಸಾರಿ ವಿಕ್ಕಿ. ಲಿಲ್ಲ ಕಿರಣ್ ಬಗ್ಗೆ ಮಾತಾಡಬಾರ್ದಾಗಿತ್ತು. ಐ ಆಮ್ ಸಾರಿ, ಐ ಆಮ್ ಸಾರಿ ಕಣೋ. ನೋಡು ವಿಕ್ಕಿ, ವಿಕ್ಕಿ, ನಿನ್ ಸಾವು ವೇಸ್ಟ್ ಆಗ್ಬಾರ್ದು. ಕಿರಣ್ ಮತ್ತೆ ಪ್ರೀತಿಗೆ ಸೇತುವೆ ಸೇತುವೆ ಆಗ್ಬೇಕು. ಹಾ, ಸೇತುವೆ ಆಗ್ತೀಯ ಕಣೋ, ನೀನು ಸೇತುವೆ ಆಗ್ತೀಯ. ಐ ಆಮ್ ಸಾರಿ ವಿಕ್ಕಿ. ಕಿರಣ್, ನನ್ನನ್ನು ಪ್ರೀತಿ ಇನ್ನೊಬ್ಬನ ಮದುವೆ ಮಾಡ್ಕೊಂಡಿದ್ಯಾ? ಅದಕ್ಕೆ ನಾನು ನಿನ್ನ ನಾಯಿ ಪ್ರಪಂಚನ ಬಿಟ್ಟು ದೂರ ಹೋಗ್ತಾ ಇದ್ದೀನಿ. ನನ್ನ ಸಾವಿಗೆ ಯಾರು ಕಾರಣರಲ್ಲ ವಿಕ್ಕಿ. ಗಾವಸ್ಕರ್ ಗೊತ್ತಿಲ್ವಾ? ಗಾವಸ್ಕರ್ ನನ್ನ ಕ್ಲಾಸ್ಮೇಟ್. ಗುಡ್ ಈವ್ನಿಂಗ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು.
ಕಿರಣ್ಗೆ ಯಾವಾಗ್ಲೂ ಫೋನ್ ಮಾಡಿ ಹೆದರ್ಸ್ತಾ ಇದ್ನಲ್ಲ, ಅವ್ನು ಸತ್ತೋದ? ರಿಯಲಿ? ಹೌದು ಸರ್. ಇನ್ಸ್ಪೆಕ್ಟರ್, ಸತ್ ವ್ಯಕ್ತಿ ಅವನೇ ಅಂತ ನಿಮ್ಗೆ ನಂಬಿಕೆ ಇದೆಯಾ? ನಮ್ಮ ಹತ್ರ ಎಲ್ಲಾ ಪ್ರೂಫ್ಸ್ ಇದೆ. ಕಿರಣ್ ಫೋಟೋಗಳು, ಟೆಲಿಫೋನ್ ನಂಬರ್ಸ್, ಲವ್ ಲೆಟರ್ಸ್. ಅಷ್ಟೇ ಅಲ್ಲ, ಸೂಸೈಡ್ ನೋಟ್ ಅಲ್ಲಿ ಕಿರಣ್ ಬೇರೆಯವನ್ನ ಮದ್ವೆ ಆದ್ಲು ಅದಕ್ಕೆ ಆತ್ಮಹತ್ಯೆ ಮಾಡ್ಕೋತಿದ್ದೀನಿ ಅಂತ ಬರ್ದಿದ್ದಾನೆ. ಸತ್ತೋದವನ ಹೆಸರೇನು? ವಿಕ್ಕಿ. ವಿಕ್ಕಿ ವಿಕ್ಕೆಡ್ ಫೆಲೋ. ಪುನಂ, ಗುಡ್ ನ್ಯೂಸ್. ನಮ್ ಕಿರಣ್ ಫೋನ್ ಮಾಡ್ತಿದ್ನಲ್ಲ ಆ ದೆವ್ವ ದಮಾರ್. ನಾನು ಹೇಳಿಲ್ವಾ ನನ್ ಶಾಪ ಅವನು ತಟ್ಟೆ ತಟ್ಟದ್ದೆ ಅಂತ? ಬಿಡಿ ತೊಳಕ್ತು. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಯು ಆರ್ ರಿಯಲಿ ಬ್ರಾಟ್ ಗುಡ್ ನ್ಯೂಸ್. ಬಾಯ್ ಬಾಯ್. ಸರ್, ಈ ವಿಷಯ ನೀವೇನ ಸೂರ್ಯಂಗೆ ಹೇಳಿದ್ರೆ ತುಂಬಾ ಖುಷಿ ಪಡ್ತಾನ ನೋಡಿ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಓಕೆ ಸರ್, ನಾನು ಇನ್ನು ಬರ್ತೀನಿ. ಅದೇ ವರ್ಲ್ಡ್ ಕಪ್ ಗೆದ್ದಂಗಾಯ್ತು, ಸೆಲೆಬ್ರೇಟ್ ಮಾಡೋದು ಬೇಡವೆ? ಒಂದು ಡಬಲ್ ಲಾರ್ಜ್? ನೋ ಸರ್, ಇನ್ನೊಂದ್ಸತಿ ಬರ್ತೀನಿ. ಸ್ಮಾಲ್ ಪ್ಲೀಸ್. ಓಕೆ ಓಕೆ. ಪುನಂ, ಸೂರ್ಯ ನಂಬರ್ ಏನು? 00614406217. Keeps on repeating. La 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 la. Kiran, phone tako. Illa, nang bhaya agutte. Hey, ninak bhaya hogi antare na isdura kakka mandidu. Come on, take it. Come on. Hello? Hello, Kiran. Anna? Anna, hegidiya? Adke hegidare? Naavibaru chanagidivi. Nodu, ond olle news kodona anta nan phone maadide. Olle news a? Ninge phone maadi hedrustidnalla, aa bhoota sathoyitu. Really? Howdu Kiran? Aa bhoota suicide maadkondu sathoda. ತೊಳಕ್ತು ಪೀಡೆ. Thank God he's dead. Thanks for good news. Okay, both of you enjoy yourself. Surya, phone ಮಾಡಿದ್ ಬಿಟ್ಟು ಸತ್ತಿದಂತೆ. Wow. Control yourself. Ow. Hey. Surya, I'm so happy. So happy. Hello, Kiran here. ಪರವಾಗಿಲ್ಲ ಕಿರಣ್, ನಿನ್ನ ಧೈರ್ಯ ಬಂದ್ಬಿಟ್ಟಿದೆ. ಫೋನ್ ಮುತ್ತ ಸತ್ತೋಯ್ತಲ್ಲ. Rise here party boys and party girls, it's Saturday night once again and here you are grooving here at the Rock. Coming in live and direct from the mix, this is your DJ Anup. Let me see all those hands in the air now. Why is the noise, party boys? Oh, oh, oh. Let me see all those hands up in the air now. Ladies, scream. Hey, this one is the one. Hello, 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 hello,
ಸಾಧ್ಯೋ? ಚಂದ್ರು, ನೀನಾ? ಏನಯ್ಯ ತಮಾಷೆ ಮಾಡ್ರಿ, ಈಗ ಹೊಡಿಯೋದು ನೋಡು, ಅಲ್ಲೆಲ್ಲ ಅಲ್ಲಾಡ್ತಾ ಇದೆ. ಐ ಆಮ್ ಸಾರಿ. ಅದೇ ನೀನಿಲ್ಲಿ? ನಮ್ ಡ್ಯಾಡಿ ಕೇಸ್ ಮೇಲೆ ಬಂದಪ್ಪ. ಅದಿರ್ಲಿ, ನೀವಿಬ್ರು ಏನಿಲ್ಲಿ? ಹನಿಮೂನ್. ಓಹ್, ಕಿರಣ್, ಶೀ ಇಸ್ ಮೈ ವೈಫ್ ಕಿರಣ್. ಯುನು, ವಾವ್, ನಿಮ್ಮಿಬ್ರಿಗೂ ಆಲ್ರೆಡಿ ಪರಿಚಯ ಇದೆಯಾ? ಆಫ್ ಕೋರ್ಸ್, ನಾವಿಬ್ರು ಒಂದೇ ಕಾಲೇಜಲ್ಲಿ ಓದಿದ್ದು. ಚಂದ್ರು, ನೀನು ಈಗಲೂ ಪೆದ್ದ ಪೆದ್ದಾಗೆ ಇದೆಯಾ? ಆ ಕಾಲೇಜ್ ಡೇಸ್ ಎಷ್ಟು ಸ್ವೀಟ್ ಅಂಡ್ ಮೆಮೊರಬಲ್ ಅಲ್ಲ. ಇವಾಗ ಮಾತ್ರ ಏನು, ಈ ಫಾರಿನ್ ಟ್ರಿಪ್ನ ನಾವು ಸ್ವೀಟ್ ಅಂಡ್ ಮೆಮೊರಬಲ್ ಆಗಿ ಎಂಜಾಯ್ ಮಾಡೋಣ. ಓಕೆ, ಸೇ ಯಾ. ನೋ, ಯಾ 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 ಯಾ. ಸೇ ಯೆಸ್ ಆರ್ ನೋ, ಸೇ ಯೆಸ್ ಆರ್ ನೋ. Yes or no? Surya Obba, Chandra Obba, One Day Hagalu, One Day Inulu, Hagali Ge Ibbal Surya. No, 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 Iruli Ge Ibbal Chandra.
yes or no. Kiran, Chandru, ನೀನು ಮೊದಲು ಮಾಡ್ಕೊಂಡು ಹನಿಮೂರ್ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು. ಎಲ್ಲರೂ ನಿಂತರ ಅದೃಷ್ಟವಂತರಾಗಿರ್ಬೇಕಲ್ಲ. ಚಂದ್ರು, ನೀನು ಏನೋ ಮುಚ್ಚಿರ್ತಾ ಇದೀಯಾ. ಸತ್ಯ ಏನು ಅಂತ ನಿಂಗೆ ಗೊತ್ತಲ್ಲ. ಸೂರ್ಯ, ಚಂದ್ರು ಒಂದು ಹುಡುಗಿನ ಲವ್ ಮಾಡ್ತಿದ್ದ ಅಂತ ಕಾಲೇಜಲ್ಲಿ ಎಲ್ರಿಗೂ ಗೊತ್ತಿತ್ತು. ಆದ್ರೆ ಆ ಹುಡುಗಿ ಯಾರು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಯಾರ ಹುಡುಗಿ? ಅವಳಿಗೆ ಈಗಾಗಲೇ ಮದುವೆ ಆಗೋಗ್ಬಿಟ್ಟಿದೆ. ಅಂದ್ರೆ ನಿನ್ ಲವ್ ಸ್ಟೋರಿ? ನೋ ನೋ ನೋ, ಇನ್ನು ಕೊನೆ ಆಗಿಲ್ಲ, ಕ್ಲೈಮ್ಯಾಕ್ಸ್ ಬಾಕಿ ಇದೆ. ಕ್ಲೈಮ್ಯಾಕ್ಸ್ ಏನ್ ಯೋಚನೆ ಮಾಡಿದ್ಯಾ? ಅವಳ ಗಂಡನ್ ಸಾಯಿಸ್ಬಿಟ್ಟು ಅವಳು ಎತ್ತಾಕೊಂಡು ಹೋಗ್ಬಿಡ್ತೀನಿ. ಎಕ್ಸಲೆಂಟ್ ಐಡಿಯಾ, ವಾವ್. ಅಲ್ವಾ ಕಿರಣ್? ಪ್ರೀತೆ ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತೆ, ಪ್ರೀತೆ ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತೆ. ಉಸಿರಾಗಿ ಪ್ರೀತೆ, ಬದುಕಾಗಿ ಪ್ರೀತೆ, ನನಗಾಗಿ ಪ್ರೀತೆ, ನಿನಗಾಗಿ ಪ್ರೀತೆ. ಓ ಕಿರಣ, ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ, ಕಿರಣ ಕಿರಣ. ಪ್ರೀತೆ ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಹೂ ಮನಸ್ಸು ಬಿಚ್ಚಿ ನನ್ನ ಪ್ರೀತೆ. ಪ್ರೀತೆ ಮುತ್ತಾಡ್ತಾ ಪ್ರೀತೆ, ಕಣ್ಣೊರು
ಸೊಗಸಿ ಪ್ರೀತೆ ಮಗು ಅಂತ ಪ್ರೀತೆ. ಓ ಕಿರಣ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ 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 ಪ್ರೀತೆ ಪ್ರೀತೆ. ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಹೂ ಮನಸ್ಸು ಬಿಚ್ಚಿ ನನ್ನ ಪ್ರೀತೆ. ನನ್ನ ಪ್ರೀತೆ, ಹೂ ಮನಸ್ಸು ಬಿಚ್ಚಿ ನನ್ನ ಪ್ರೀತೆ. Sexy baby, come on, let's Hey, you. Go. You're drunk. Hey, behave yourself. What are you doing, man? Keep your hands off me. Come on, baby. Hey, come on. Let me go. Hey, ouch. ಎಲ್ಲ ಸರಿಯಾಗಿ ತಗೋತಿದ್ದಾರೆ ತಾನೇಪ್ಪ? ಬಳಸ್ಕೊಳ್ಳಿ ಬಳಸ್ಕೊಳ್ಳಿ ಬಳಸ್ಕೊಳ್ಳಿ. ಕಮಾನ್ ಕಮಾನ್. ಹಾಯ್ ವಿಜಯ್. ಏನಾಗ್ಲೇ ಊಟ ಶುರು ಮಾಡ್ಬಿಟ್ಟಿದ್ದಾರೆ. ಡ್ರಿಂಕ್ಸ್ ಆಯ್ತು. ಬೆಳಿಗ್ಗೆ ಕ್ರಿಕೆಟ್ ಮ್ಯಾಚ್ ಇದೆ. ಓ, ಕ್ರಿಕೆಟ್ ಮ್ಯಾಚ್ ತಯಾರಾಗಿದ್ದೀರಾ? ಎಕ್ಸ್ಕ್ಯೂಸ್ ಮೀ, ಟಾಯ್ಲೆಟ್ ಅಲ್ಲಿದೆ. ಟಾಯ್ಲೆಟ್? ಸೀದಾ ಹೋಗಿ ಅಪ್ ಅಲ್ಲಿದೆ. ಓಕೆ, ಥ್ಯಾಂಕ್ ಯು. Oh.
ನಿನಗೆ ಯಾಕೆ ಅಷ್ಟೊಂದು ಕೋಪ ಬಂತು? ಅಕಸ್ಮಾತ್ ಅವನ ಸತ್ತೋಗಿದ್ರೆ ಹದ್ ಮೀರಿ ನಡೆಯೋ ಯಾರಿಗೂ ಈ ಪ್ರಪಂಚದಲ್ಲಿ ಬದುಕೋ ಯೋಗ್ಯತೆನೇ ಇಲ್ಲ. ಇನ್ನೊಬ್ಬರಿಗೆ ಮಾತಾಡೋಕ್ಕೆ ನಾವ್ಯಾರು? ಪ್ರತಿಯೊಬ್ಬರಿಗೂ ಮಾತಾಡೋ ಸ್ವಾತಂತ್ರ್ಯ ಇದೆ. ಕಾಮದೃಷ್ಟಿಲಿ ಯಾರೇ ಒಂದು ಹೆಣ್ಣು ನೋಡಿದ್ರು ನನ್ನ ಕೈ ಸಹಿಸ್ಕೊಳ್ಳಕ್ಕಾಗಲ್ಲ ಸೂರ್ಯ. ಅದಿರ್ಲಿ, ನಿನಗೆ ಯಾಕೆ ಕೋಪ ಬರಲಿಲ್ಲ? ಬಂದಿತ್ತು. ಅವ್ರನ್ನ ತುಂಡು ತುಂಡ ಕತ್ತರಿಸಿ ರಣಹದ್ದುಗಳು ಬಿಸೋಕೆ ಅಷ್ಟು ಕೋಪ ಬಂದಿತ್ತು. ಪ್ಲೀಸ್ ಆ ಟಾಪಿಕ್ ನ ಬಿಟ್ಬಿಡ್ತೀರಾ? ನಾನು ಹೋಗಿ ಕೂಲ್ ಡ್ರಿಂಕ್ಸ್ ತರ್ತೀನಿ, ನಿಮ್ ಕೋಪ ತಣ್ಣಗಾಗುತ್ತೆ. ಓಕೆ, ನೀನ್ ಕೂತ್ಕೋ, ನಾನ್ ತರ್ತೀನಿ. ಬೇ ಫಾರ್ ಯು. ಓಕೆ, ಕೋಕ್ ಫಾರ್ ಮಿ ಪ್ಲೀಸ್. ಯೆಸ್ ಹನಿ. ಹಲೋ ಸೂರ್ಯ, ನಾನು ವಿಜಯ್ ಮಾತಾಡ್ತಿರೋದು. ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಡೋಣ ಅಂತ ನಿಂಗೆ ಫೋನ್ ಮಾಡಿದೆ. ನಿನ್ನೆ ರಾತ್ರಿ ಅಡ್ಮಿರಲ್ ಮನೆಗೆ ಪಾರ್ಟಿ ಕರೆದಿದ್ರು. ಬೈ ಚಾನ್ಸ್ ನಾನು ಚಂದ್ರು ರೂಮಿಗೆ ಹೋದೆ. ಅಲ್ಲಿ ಅವನ ರೂಮ್ ತುಂಬಾ ಕಿರಣನ ಫೋಟೋಗ್ರಾಫ್ಸು, ಬ್ಲೂ ಅಪ್ಸು, ಅದ್ರ ಮೇಲೆಲ್ಲ ಐ ಲವ್ ಯು ಕಿರಣ್, ಐ ಲವ್ ಯು ಕಿರಣ್ ಅಂತ ಬರೆದಿದೆ. ಎಸ್ ಸೂರ್ಯ, ಆ ಫೋನ್ ಭೂತ ವಿಕ್ಕಿ ಅಲ್ಲ, ಈ ಚಂದ್ರನೇ ಅಂತ ನನಗೆ ಅನುಮಾನ. ನನಗೂ ಅದೇ ಡೌಟ್ ಇದೆ ಅಂಕಲ್. ಈಗ ಅವನು ನಮ್ ಜೊತೆಲೇ ಇದ್ದಾನೆ. ಮೈ ಗಾಡ್, ಅವನಲ್ಲಿ ಯಾವಾಗ ಬಂದ, ಹೇಗ್ ಬಂದ, ಯಾಕೆ ಬಂದ? ಅವನು ಇಲ್ಲಿ ನಮ್ಮ ಹತ್ರ ಎರಡ್ ಮೂರು ಸಲ ಬಂದು ಕೇಳ್ದ ನೀವ್ ಎಲ್ಲಿದ್ದೀರಿ ಅಂತ, ನಾವು ಹೇಳಲಿಲ್ಲ. ಸೂರ್ಯ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಪ್ಲೀಸ್ ಪ್ಲೀಸ್ ಟೇಕ್ ಕೇರ್ ಆಫ್ ಕಿರಣ್. ಶೋರ್, ನೀವೇನು ವರ ಮಾಡ್ಕೊಬೇಡ ಅಂಕಲ್. ಆ ಭೂತನ ನಾನ್ ಭೂಗತ ಮಾಡ್ತೇನೆ. ಇವತ್ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಕ್ಲೈಮೇಟ್, ತುಂಬಾ ಚೆನ್ನಾಗಿದೆ. ಬಿಯರು, ಲೇಡೀಸ್ ಡ್ರಿಂಕ್, ವಿಲ್ ಹ್ಯಾವ್ ವಿಸ್ಕಿ, ಕೋಕ್ ಫಾರ್ ಯು. ಥ್ಯಾಂಕ್ಸ್. ನೀವು ಕುಡಿಯೋಕ್ ಶುರು ಮಾಡಿದ್ರೆ ಬೆಳೆ ಕರಿಯುತ್ತೆ. ನಾನು ಮರೆತೀನಿ. ಹ್ಯಾವ್ ಎ ಗುಡ್ ಡೇ. ಬೈ 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 ಚಂದ್ರು. ಬೈ. ಚಂದ್ರು, ನೀನ್ ಕಾಲೇಜ್ ಅಲ್ಲಿ ಪ್ರೀತಿಸ್ತಾ ಇದೆಯಲ್ಲ, ಆ ಹುಡುಗಿ ಹೆಸರೇನು ಹೇಳಿದ್ನಲ್ಲ, ಅವಳಿಗೆ ಮದುವೆ ಆಗೋಯ್ತು ಅಂತ. ನೀನ್ ಯಾಕೆ ಆ ಹುಡುಗಿ ಮದುವೆ ಆಗ್ಲಿಲ್ಲ? ಈ ಕ್ವಶನ್ ಅವಳು ಒಬ್ಳೆ ಆನ್ಸರ್ ಮಾಡ್ಬೇಕು. ಈಗ ಅವಳು ಹೇಳಿದಾಳೆ, ನನ್ನ ಹೃದಯದಲ್ಲಿ. ನೀನು ಕಿರಣ್ ಓದ್ತಾ ಇದ್ದ ಕಾಲೇಜ್ನಲ್ಲೇ ಅವಳು ಇದ್ಲ? ಅವಳ ಹೆಸರು ಪ್ರೇಯಸಿನ ಗುರ್ತಿಸೋದು ಅವಳ ಹೆಸರಿಂದಲ್ಲ, ಭಾವನೆಗಳಿಂದ. ನಾನು ಕೇಳಿದ್ದು ಅವಳ ಹೆಸರನ್ನ. ಅವಳ ಹೆಸರನ್ನ ಹೇಳ್ಬಿಟ್ರೆ ಅವಳ ಬ್ಯೂಟಿಫುಲ್ ಲೈಫ್ ಪೀಸ್ ಪೀಸ್ ಆಗ್ಬಿಡುತ್ತೆ. ಪ್ಲೀಸ್ ಫ್ರೆಂಡ್, ನನ್ನ ಹೃದಯದ ನೋವಿನ ಕತೆನ ಕೇಳಕ್ಬೇಡ, ಅದರಿಂದ ಇನ್ನೊಂದು ಹೃದಯಕ್ಕೆ ಆಘಾತ ಆಗ್ಬಿಡುತ್ತೆ. ಇನ್ನೊಬ್ಬರಿಗೆ ಆಘಾತ ಆಗುತ್ತೆ ಅಂತ ಸತ್ಯನ ಮುಚ್ಚಿಡ್ಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ಕೆಲವು ವಿಷಯಗಳು ನಾಲ್ಗೆಯಿಂದ ಹೊರಗೆ ಬರಬಾರ್ದು, ಅಕಸ್ಮಾತ್ ಹೊರಗೆ ಬಂದ್ರೆ ಬಿರುಗಾಳಿ ಬಿರುಗಾಳಿ ಎಬ್ಬಿಸ್ಬಿಡುತ್ತೆ ಫ್ರೆಂಡ್. ಎಬ್ಬಿಸ್ಲಿ, ಆಮೇಲೆ ಪ್ಲೀಸ್ ಫ್ರೆಂಡ್, ಈ ನನ್ನ ನೋವಿನ ಕತೆನ ಮರೆಯಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬೇರೆಂದ್ರೆ ಮಾತಾಡೋಣ, ಕಮಾನ್ ಕಮಾನ್. ನನಗೆ ನಿನ್ನ ಮೇಲೆ ಅನುಮಾನ. ಅನುಮಾನನ? ಎಸ್. ಆ ಹುಡುಗಿ ಯಾರಂತ ನನಗೆ ಗೊತ್ತಿರಬೇಕು, ಅದಕ್ಕೆ ನನ್ನಿಂದ ಮುಚ್ಚಿಡ್ತಾ ಇದೀಯಾ? ಯು ಆರ್ ವೆರಿ ವೆರಿ ಇಂಟೆಲಿಜೆಂಟ್ ಸೂರ್ಯ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಎಲ್ಲ ಕಕ್ಕ ಬಿಡೋರು. ನನಗೆ ಬೇಕಾಗಿರೋದು ಅದೇ. ಸತ್ಯ ಏನಂತ ಹೇಳ್ಬಿಡು, ನಿನ್ನ ಹೃದಯದ ಭಾರನೂ ಕಮ್ಮಿ ಆಗುತ್ತೆ. ಭಾರನ? ಅವಳು ನೆನಪು ನನ್ನ ಭಾರ ಅಲ್ಲ ಸೂರ್ಯ, ಅದು ನನ್ನ ಆಸ್ತಿ. ಆ ಆಸ್ತಿ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಆಸ್ತಿ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ, ಇಟ್ಸ್ ಇಂಪಾಸಿಬಲ್. ಆ ನೆನಪೇ ನಂಗೆ
ಪ್ರೇವಾದ ಆ ನೆನಪೇ ನನ್ನ ಬಾಳು, ಆ ನೆನಪೇ ನನ್ನ ಉಸಿರು. ಅದು ನನ್ನ ಜೊತೆನೇ ಇರುತ್ತೆ, ನನ್ನ ಜೊತೆನೇ ಸಾಯುತ್ತೆ. ಅವಳ ನೆನಪನ್ನ ಅವಳ ಜೊತೆಲೇ ನನ್ನ ಕೈಲಿ ಹಂಚ್ಕೊಳಕ್ಕಾಗಲಿಲ್ಲ. ನಿನ್ ಜೊತೆ ನಾನೇನ್ ಹಂಚ್ಕೊಳ್ಳಿ ಸೂರ್ಯ? ನನ್ನ ಹೃದಯಕ್ಕಾಗಿರೋ ಗಾಯದಾಳದ ದೂರ ತುಂಬಾ ದೂರ ದೂರ. ನಾನು ಅದಕ್ಕೆ ಅಲ್ಲೇ ಹೋಗೋಣ ಅಂತಿದ್ದೀನಿ. ಬರ್ತೀನಿ ಸೂರ್ಯ, ಬಾಯ್. ಚಂದ್ರು, ನೀನ್ ಹೋದ್ರು ತಲ್ಪಕ್ಕಾಗದಿಲ್ಲ, ಹೋಟೆಲ್ ತುಂಬಾ ದೂರ ಇದೆ. ಇವತ್ತು ರಾತ್ರಿ ಇಲ್ಲೇ ಮಲ್ಕೋ. ಸೂರ್ಯ ಹುಟ್ಟಬೇಕು ಅಂದ್ರೆ ಚಂದ್ರ ರಾತ್ರಿ ಕಳಿಲೇಬೇಕು. ರಾತ್ರಿ ಅನ್ನೋ ಕತ್ತಲಲ್ಲಿ ಸತ್ಯನ ಮುಚ್ಚಿಟ್ರು, ಸೂರ್ಯನ ಬೆಳಕಲ್ಲಿ ಬೆಳಕಕ್ ಬರಲೇಬೇಕು. ಸೂರ್ಯ, ಯಾಕಪ್ಪ ಯಾರೇ ಕೇಳ್ತಿದ್ದೆ ಗೊತ್ತಿಲ್ಲ, ಇದು ಮಾಡ್ಬಿಡ್ತೀನಿ. ಅವಳು ಗಂಡನ್ ಸಾಯಿಸ್ಬಿಟ್ಟು ಅವಳು ಎತ್ತಾಕೊಂಡು ಹೋಗ್ಬಿಡ್ತೀನಿ. ಏನು ಕೇಳ್ಬೇಡ, ಬೇಗ ರೆಡಿ ಆಗ್ಬಿಟ್ಟು ಬೋಟ್ ಹತ್ರ ಬಂದ್ಬಿಡ, ನಾನು ಕಾಯ್ತಾ ಇರ್ತೀನಿ. ಓಕೆ, ಯಾಕ್ರಿ ಏನಾಯ್ತು? ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಇಷ್ಟು ಬೇಗ ಎಲ್ಲಿ ಹೋಗಿರ್ತಾರೆ? ನಾನು ಕಿರಣ್ಗೆ ಫೋನ್ ಮಾಡಿ ಹೆದರ್ಸ್ತಾ ಇದ್ದೀನಿ, ನೀನೇ ತಾನೇ?
ಜಿಪ್ಸಿ ಬ್ರೇಕ್ ಫೇಲ್ ಮಾಡಿತ್ತು, ಲೆಫ್ಟ್ ನ ಕಟ್ ಮಾಡಿತ್ತು, ಜೀವಲ್ ಶಾಪ್ ಹತ್ರ ನನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿತ್ತು, ಎಲ್ಲ ನಿಂತಾನೆ. ನನ್ ಕಿರಣ್ ಗೆ ಟಾರ್ಚರ್ ಮಾಡ್ದಲ್ಲ, ಸೂರ್ಯ ಪ್ಲೀಸ್ ಹೊಡಿಬೇಡ, ಸೂರ್ಯ ಹೊಡಿಬೇಡ, ನಾನು ಈಗ್ಲೇ ಸತ್ತೋಗಿದ್ದೀನಿ ಸೂರ್ಯ. ಈ ಸತ್ತೋಗಿರೋ ಹೇಳಿಕೆ ಯಾಕೆ ಇಷ್ಟೊಂದು ಹೊಡಿತಿದ್ಯಾ ಸೂರ್ಯ? ಪ್ಲೀಸ್ ನನ್ ಕ್ಷಮಿಸ್ಬಿಡು ಸೂರ್ಯ, ನನ್ ಕ್ಷಮಿಸ್ಬಿಡು. ನಾನು ತುಂಬಾ ಕೆಟ್ಟವನು, ನಿನಗೆ ತುಂಬಾ ಕಷ್ಟ ಕೊಟ್ಟಿದ್ದೀನಿ, ನಿನಗೆ ಕಿರಣ್ಗೆ ತುಂಬಾ ತುಂಬಾ ಕಷ್ಟ ಕೊಟ್ಟಿದ್ದೀನಿ, ಚಿತ್ರಹಿಂಸೆ ಕೊಟ್ಟಿದ್ದೀನಿ ಸೂರ್ಯ, ನಿನ್ ಬಲಶಾತಿನೇ ಹಾಳು ಮಾಡ್ಬಿಟ್ಟಿದ್ದೀನಿ ಸೂರ್ಯ. ನನಗೆ ಕ್ಷಮಿಸ್ಬಿಡು ಸೂರ್ಯ, ನನಗೆ ಕ್ಷಮಿಸು, ನಾನು ಪಾಪಿ ಸೂರ್ಯ. ಆದ್ರೆ ನಾನೇನು ಮಾಡ್ಲಿ, ನಾ ತುಂಬಾ ನೊಂದಿದ್ದೀನಿ ಸೂರ್ಯ, ನನಗೆ ಬೇರೆ ದಾರಿನೇ ಇರಲಿಲ್ಲ ಸೂರ್ಯ. ನನಗೆ ಕ್ಷಮಿಸ್ಬಿಡು ಸೂರ್ಯ, ನನಗೆ ಕ್ಷಮಿಸ್ಬಿಡು ಪ್ಲೀಸ್, ನನಗೆ ಕ್ಷಮಿಸ್ಬಿಡು ಪ್ಲೀಸ್ ಪ್ಲೀಸ್. ಸೂರ್ಯ, ಏ ಸೂರ್ಯ, ನೋಡು ನನ್ನ ಕಿರಣ್ ಮಧ್ಯ ಯಾರು ಆಟ ಬರಬಾರ್ದು, ಬಂದ್ರೆ ಹೀಗೆ ಹೀಗೆ ಮುಗಿಸ್ಬಿಡ್ತೀನಿ. ಸಾರಿ ಸೂರ್ಯ, ಎಕ್ಸ್ಟ್ರೀಮ್ಲಿ ಸಾರಿ. ದೇವ್ರೆ ಇವ್ರ ಆತ್ಮ ಖ್ಯಾತಿ ಕೊಟ್ಬಿಡಪ್ಪ. ಚಂದ್ರು ನೀನಿಲ್ಲಿ ಏನ್ ಇಷ್ಟೊಂದು ರಕ್ತ? ನೋ ನೋ, ಇದು ರಕ್ತ ಅಲ್ಲ, ನನ್ ಪ್ರೀತಿ. ಇಷ್ಟು ದಿನ ಹೃದಯದ ಒಳಗಿತ್ತು, ಈಗ ಅದು ಹೊರಗೆ ಬಂದ್ಬಿಟ್ಟಿದೆ. ಸೂರ್ಯ ಇಲ್ಲಿ, ಈಗ ಅವನು ಬರಕ್ಕಾಗಲ್ಲ. ಯಾಕೆ ಬರಕ್ಕಾಗಲ್ಲ? ಸತ್ತೋಗ್ಬಿಟ್ಟ. ಏನ್ ಹೇಳ್ತಿದ್ಯಾ, ನಿನಗೆ ಹುಚ್ಚಿಗೆ ಚೆಟ್ಟಿದ್ಯಾ? ಹುಚ್ಚಿಡ್ದಿದೆ ಪ್ರೀತಿ, ಹುಚ್ಚಿಡ್ದಿದೆ. ಈ ನನ್ನ ಹುಚ್ಚಿಗೆ ನೀನೇ ಕಾರಣ. ಚಂದ್ರು ಕಿರಣ್, ಅವತ್ತು ಕಾಲೇಜಲ್ಲಿ ಅದೇ ನಾನು ಫಸ್ಟ್ ಟೈಮ್ ನಿನ್ನ ನೋಡಿದಾಗ ಇದೇ ತರ ಸ್ವಲ್ಪ ನಾಚಿಕೊಂಡು ಸ್ವಲ್ಪ ಭಯ ಪಟ್ಕೊಂಡು ಪಿಂಕ್ ಕಲರ್ ಸಲ್ವಾರ್ ಕಮೀಸಲ್ಲಿ ಒಂದ್ ಕೈಲಿ ಬುಕ್ಕು ಇನ್ನೊಂದ್ ಕೈಲಿ ಬಳೆಗಳು ಜಲ್ 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 ಅಂತ ನೀನ್ ಬರ್ತಿರ್ಬೇಕಾರೆ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ಯೋ. ಕಿರಣ್ ಕಿರಣ್ ಭಯ ಪಟ್ಕೋಬೇಡ, ನನಗೇನು ಮಾಡಲ್ಲ ಕಿರಣ್, ನನಗೇನು ಮಾಡಲ್ಲ. ನನ್ನಿಂದೇನು ಆಗಲ್ಲ, ಇನ್ಮೇಲೆ ನೀನು ಫ್ರೀ ಬರ್ಡ್, ಎಲ್ ಬೇಕಾದ್ರೂ ಹಾರಾಡ್ಕೊಂಡಿರ್ಬೋದು. ಫ್ರೀ ಬರ್ಡ್, ಬಿಲ್ಕುಲ್ ಫ್ರೀ ಬರ್ಡ್. ನೋಡು ನೋಡು, ನಿನ್ನ ಬಲವತ್ತು ಮದುವೆ ಮಾಡ್ಕೊಂಡವನು ಸತ್ತೋಬಿಟ್ಟ, ಸತ್ತೋಬಿಟ್ಟ. ನೋಡು ನಾ ಮದುವೆ ನಿನಗೋಸ್ಕರ ಎಷ್ಟು ಜನ ಸತ್ತಿಲ್ಲ, ಮೊದಲು ಪೊಲೀಸರು, ಆಮೇಲೆ ನನ್ನ ಫ್ರೆಂಡ್ ವಿಕ್ಕಿ. ಸೂರ್ಯ ಪಾಪ,
ತುಂಬಾ ಒಳ್ಳೆಯವನು ನೋಡು, ಇನ್ಮೇಲೆ ಯಾರು ಸಾಯ್ಬಾರ್ದು ಅಂದ್ರೆ ನೀನ್ ನಾಳೆ ಹೇಳ್ದ ಕೇಳ್ಬೇಕು. ದಯವಿಟ್ಟು ಹಠ ಮಾಡ್ಬೇಡ, ಹಠ ಮಾಡ್ಬೇಡ. ಎಷ್ಟು ಸುಂದರವಾದ ವಾತಾವರಣ, ಎಂತ ಸುಂದರವಾದ ಜಾಗ. ಈ ಕ್ಷಣಕ್ಕೋಸ್ಕರ ಎಷ್ಟು ದಿನದ ಕಾದಿ ಇರ್ಗೊತ್ತಾ ನೋಡು. ಇದೇ ಇದೇ ಇವತ್ತು ನಮ್ ಮದುವೆ ಮಂಟಪ ಅನ್ಕೊಂಡು ನಾನ್ ನಿನ್ನ ಮದುವೆ ಆಗ್ತಿದ್ದೀನಿ. ಯಾಕೆ ಯಾಕಾಗಲ್ಲ? ನಾನ್ ಮದ್ವೆ ಆಗಿರೋಳು. ಅಯ್ಯೋ, ನೀನ್ ಮದ್ವೆ ಆಗಿರೋದ್ ನಂಗೆ ಗೊತ್ತಕ್ಕಿದೆ. ಆದ್ರೆ ಈಗ ನೀನ್ ಮದ್ವೆ, ನೀನ್ ಗಂಡ ಸತ್ತೋಗ್ಬಿಟ್ಟ, ನಾನೇ ಸಾಯಿಸ್ಬಿಟ್ಟೆ ನೋಡು. ಅವ್ನು ನಿನ್ ಮದ್ವೆ ಆಗಿದ್ದು ಅದು ನಿಜವಾದ ಮದ್ವೆ ಅಲ್ಲ ಕಿರಣ್, ಅದು ಮೋಸದ ಮದ್ವೆ. ನಾನು ಇವಾಗ ನಿನ್ ಜೊತೆ ಆಗ್ತೀನಲ್ಲ, ಅದು ನಿಜವಾದ ಮದ್ವೆ. ಅವನು ಬದುಕಿದ್ರು ಸತ್ತಿದ್ರು, ಈ ಜನ್ಮದಲ್ಲಿ ಸೂರ್ಯನೇ ನನ್ ಗಂಡ. ಅವ್ನು ಸತ್ತೋದ 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 ನೆಗೆದ್ ಬಿದ್ದೋದ, ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ಐ ಸಾರಿ, ನೀನ್ ಹೇಳೋದನ್ನ ನನ್ ಕೈಲಿ ನೋಡಕ್ ಆಗಲ್ಲ. ಪ್ಲೀಸ್ ಪ್ಲೀಸ್ ಅಳ್ಬಿಡಕ್ಕಿರ, ಪ್ಲೀಸ್ ಕಿರಣ್, ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಪ್ಲೀಸ್ ನನ್ ಬಿಟ್ಬಿಡು. ಅಯ್ಯೋ, ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು, ನೀನ್ ನನ್ ಪ್ರಾಣ ಬಿಟ್ಬಿಡು ಅನ್ನು, ಬೇಕಾದ್ರೆ ಬಿಟ್ಬಿಡ್ತೀನಿ. ನಿನಗೋಸ್ಕರ ನಾನು ಏನೆಲ್ಲ ಮಾಡಿದೆ, ಅಸಾಧ್ಯವಾದೆಲ್ಲ ಸಾಧ್ಯ ಮಾಡಿದೆ, ಅವಿದಿಲಿಕ್ಕಿತಾನೆ ಚೇಂಜ್ ಮಾಡಿದೆ. ದಯವಿಟ್ಟು ಅದೊಂದು ಮಾತ್ರ ಕೇಳ್ಬೇಡ. ಇದು ಇದು ಟೈಮ್ ಆಗ್ತಾ ಇದೆ, ಇದು 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 ಮೂರ್ತಿ ಟೈಮ್ ಆಗೋದು. ನೋಡು, ಇದು ಅಮ್ಮನ ಸೀರೆ, ಈಗ ಸೊಸೆಗೆ ತಗೋ ತಗೋ, ಹೋಗಿ ಉಟ್ಕೊಂಬ, ಹೋಗು ಹೋಗು, ಹೋಗಿ ಸಿಂಗಾರ ಮಾಡ್ಕೊಂಬ, ಹೋಗು ಕಿರಣ್ ಹೋಗು. ಮೂರ್ತಿ ಟೈಮ್ ಆಗುತ್ತೆ, ಹಾ ಬೇಗ ಮದುವೆಗಳಾಗ ಬಾ, ಬೇಗ ರೆಡಿ ಆಗ ಬಾ, ಬೇಗ. ಅಮ್ಮ ಅಮ್ಮ, ನಿಂಗೊಂದು ಗುಡ್ ನ್ಯೂಸ್ ಅಮ್ಮ. ನಾನು ನಿಂಗೆ ಮಾತು ಕೊಟ್ಟಂಗೆ ಇವತ್ತು ಕಿರಣ್ಣ ಮದುವೆ ಆಗ್ತಿದ್ದೀನಮ್ಮ. ಹಾ, ನಿನ್ನ ಭಾಷೆನ ಇವತ್ತು ಪೂರೈಸ್ತಿದ್ದೀನಮ್ಮ. ಹಾ ಅಮ್ಮ ಅಮ್ಮ ಅಮ್ಮ, ನಾವಿಬ್ರು ಮದುವೆ ಮಾಡಿಕೊಂಡು ನಿನ್ನ ಆಶೀರ್ವಾದ ತಗೊಳಕ್ಕೆ ಅಲ್ಲಿಗೆ ಬರ್ತೀವಮ್ಮ. ಹಾ, ನೀನು ಆಶೀರ್ವಾದ ಮಾಡ್ತೀಯಲ್ಲಮ್ಮ. ಹಾ ಆಯ್ತಮ್ಮ, ಹಾ ನೀನು ಮಲ್ಕೊ. ಹಾ ಆಯ್ತಮ್ಮ. ಹಾ ಕಿರಣ್, ಏನ್ ಮಾಡ್ತಿದ್ಯಾ? ಕಿರಣ್ 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 ಕಿರಣ್, ಪಾಗಲ್ ತೆಗಿ, ನಾನು ಒಳಗೆ ಬರ್ತೀರಿ, ಕೀ ಯಾಕೆ ತಗೊಂಡೆ? ಪಾಗಲ್ ತೆಗಿ, ಕಿರಣ್ 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 ಕಿರಣ್. ನಾಚಿಕೆ ನಾಚ್ಕೋತೀಯ, ಅದಕ್ಕೆ ತೆಗಿತಾ ಇಲ್ಲ. ಮದುವೆ ಮುಂಚೆ ಇಷ್ಟು ನಾಚ್ಕೊಟ್ರೆ ಮದುವೆ ಆದ್ಮೇಲೆ ಹೇಗೆ? ನನ್ ಕಂಡ್ರೆ ಭಯ ಅನ್ಸತ್ತೆ. ಏ, ನಾನ್ ನಿನ್ ಎಷ್ಟು ಲವ್ ಮಾಡ್ತೀನಿ ನಿಂಗೆ ಗೊತ್ತಿಲ್ಲ ಕಡೆ, ಭಯ ಪಡ್ತೀಯಲ್ ಪಾಪ. ಕಂಡ್ರೆ ಕಂಡ್ರೆ ಹೆಂಡತಿಗೆ ಭಯ ಇರ್ಬೇಕು ಇರ್ಬೇಕು, ಬಹಳ ಒಳ್ಳೇದೆ ಒಳ್ಳೇದೆ. ಪ್ರೀತ್ಸೆ ಪ್ರೀತ್ಸೆ ಕಣ್ಣ ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸ ಬಿಚ್ಚಿ ಕಿರಣ್.
ನನ್ನ ಪ್ರೀತೆ ನಿನ್ನಲ್ದಕ್ಕೆ ನಾ ಅಭಿಮಾನಿ ನನ್ನದಗೆ ನೀ ಯಜಮಾನಿ ನೀನಿಲ್ಲದ ಬಾಳು ಶೂನ್ಯ ಲೋಕ ದಲ್ಡ ಜನ್ಮ ವ್ಯರ್ಥ ಸೃಷ್ಟಿಯ ಅದ್ಭುತವೇ ಪ್ರೀತೆ 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 ಸ್ವಲ್ಪ ಯೋಚನೆ ಮಾಡು ಚಂದ್ರು. ಇಲ್ಲ 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 ಇಲ್ಲ, ಆಗಲ್ಲ. ಈ ಮದುವೆ ಇಲ್ಲೇ ನಡಿಬೇಕು, ಈಗ್ಲೇ ನಡಿಬೇಕು, ಈ ಕ್ಷಣ ನಡಿಬೇಕು. ಚಂದ್ರು ಓಕೆ, ಆದ್ರೆ ಈ ಮಳೆ, ಈ ಗುಡುಗು, ಮಿಂಚು, ನಿಂತ ಮೇಲೆ ಮದ್ವೆ ಆಗೋಣ. ಮುದುಗಿದೀನಿಗೆ ಆ ಗುಡುಗು ನಮ್ಮಿಬ್ರು ಮದುವೆಗೆ ಮಂಗಳವಾದ್ಯ, ಆ ಮಿಂಚು ನಮ್ಮಿಬ್ರು ಪಾಲ್ಗೆ ಮಂಗಳಾರತಿ, ಆ ಸುರಿತಿರೋ ಮಳೆ ಆ ದೇವತೆಗಳು ನಮ್ಮಿಬ್ರು ಮದುವೆಗೆ ಸುರಿಸ್ತಿರೋ ಅಕ್ಷತೆ, ಆ ಬೀಸ್ತಿರೋ ಬಿರುಗಾಳಿ ನಮ್ಮಿಬ್ರು ಮದುವೆಗೆ ಬಂದಿರೋ ಗೆಸ್ಟ್ಗಳು ಗೆಸ್ಟ್ಗಳು ನಿಜವಾದ ಪ್ರೇಮಿಗಳು ಒಂದಾಗ ನೋಡೋದಕ್ಕೆ ಇಡೀ ಪ್ರಕೃತಿ ಇಡೀ ವಾತಾವರಣನೇ ಕಾಯ್ಕೊಂಡಿದೆ ಕಿರಣ್. ಇಂಥ ಸಂದರ್ಭ ಯಾವುದೇ ಪ್ರೇಮಿಗೂ, ಇಂಥ ಸಂದರ್ಭದಲ್ಲಿ ಇಂಥ ವಾತಾವರಣದಲ್ಲಿ ಯಾವುದೇ ಪ್ರೇಮಿಗೂ ಮದುವೆ ಆಗಿರಲ್ಲ, ಆಗಿರಬಾರ್ದು, ಆಗಿರ ಕೂಡುದು. ಅಮ್ಮ ನಾವಿಬ್ರು ಮದುವೆ ಮಾಡ್ಕೊಂಡು ನಿನ್ನ ಹತ್ರ ಬರ್ತಿದೀವಿ ಅಮ್ಮ, ನಿನ್ನ ಆಶೀರ್ವಾದ ಮಾಡ್ಬೇಕು. ಕಿರಣ್ ಬಾ, ನೀ ಬೇಗ ಸಿಗರ ಮಾಡ್ಕೋ, ಮದುವೆ ಆಗ್ಬೇಡ ಬಾ. ಸೂರ್ಯ ಹತ್ರ ಬರಬೇಡ, ಡೋಟ್ಬರಿ, ನಾನು ಇದನ್ನ ಹೆದರ್ಕೋಬೇಡ, ಡೋಟ್ಬರಿ. ಏಯ್ ಹತ್ರ ಬರಬೇಡ, ಏಯ್ ಏಯ್ ಹತ್ರ ಬರಬೇಡ. ಆಲ್ರೆಡಿ ಇನ್ನೊಂದು ಸರಿ ಸಾಯಿಸಿದೀನಿ, ಇನ್ನೊಂದು ಸರಿ ಸಾಯಿಸ್ಬಿಡ್ತೀನಿ, ನಾನಿದ್ದೀನಿ, ಹತ್ರ ಬರಬೇಡ. ನಮ್ಮಿಬ್ರು ಮಧ್ಯ ಅವ್ನು ಇಲ್ಲದಾಗ ಬರ್ತಾ ಇದ್ದಾನೆ, ಏಯ್ ಬರಬೇಡ, ಹತ್ರ ಬರಬೇಡ.
ಲವ್ ನಾನು ಕೇಳಿದ್ದೀನಿ ಪ್ರೊಫೆಷನ್ ಲವ್ ಈಸ್ ಎವ್ರಿಥಿಂಗ್ ಫಾರ್ ಮೀ ಲವ್ ಈಸ್ ಮೈ ಪ್ರೊಫೆಷನ್ ಸಂತೋಷವಾಗಿರ್ತೀಯ ಹಾಗಾದ್ರೆ ಸೂರ್ಯ ಸಾಯಿಸ್ಬಿಡ್ತೀನಿ ಸೂರ್ಯ ಸಾಯಿಸ್ಬಿಡ್ತೀನಿ ಅವಾಗ ನಾವಿಬ್ರು ಸಂತೋಷವಾಗಿರ್ಬೋದಲ್ಲ ನಿಜವಾದ ಪ್ರೀತಿಗೆ ಬೆಲೆ ಸಿಗೋದು ಈಕಡೆ ಬಾ ಈಕಡೆ ಬಾ ಶೂಟ್ ಮಾಡ್ಬಿಡ್ತೀನಿ ಸಾಯಿಸು ಅಂತ ಹೇಳಿದ ಕೇಳಲೆ ಸತ್ತೋದೆ ನೀನು ಸೂರ್ಯನ ಜೊತೆ ಸಂತೋಷವಾಗಿರ್ತೀಯ ಅಂದಿದ್ದಕ್ಕೆ ಹೋದೆ ಅಲ್ಲ ಅದಕ್ಕೆ ನಾನು ಸಾಯ್ತಾ ಇದ್ದೀನಿ ನನ್ನ ಜೀವನ ಪ್ರೀತಿಯಿಂದನೇ ಶುರುವಾಯ್ತು
ಪ್ರೀತಿ ಸಿಗದೆ ಕೊನೇನು ಆಗೋಯ್ತು. ನನ್ನ ದಯವಿಟ್ಟು ದ್ವೇಷಿಸ್ಬೇಡ ಪ್ಲೀಸ್. ಐ ಲವ್ ಯು. ನನ್ನ ಮಾತು ಕೇಳು, ನನ್ನ ಮಾತು ಕೇಳು, ಪ್ರೀತಿ ಮಾಡುವುದು ರೈಟ್, ಮುಚ್ಚಿ ಇಡುವುದು ಕ್ರೈಟ್.